ನಿರ್ಮಾಪಕರು ನಿರ್ದೇಶಕರು ಸ್ವಾಮಿಯವರು ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ನಮ್ಮ ಪ್ರಭಾಕರ್ ಸರ್ ಹೇಳೋದಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ. ಈಗ ಮೊಬೈಲಲ್ಲಿಗಳೇ ನೋಡ್ಕೋತಾ ಇದ್ದಾರೆ. ಆದರೆ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರ್ ಖಂಡಿತ ಬರುವಂಥ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ, ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ. ಪಬ್ಲಿಸಿಟಿ ಚೆನ್ನಾಗಿ ಮಾಡಿ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾ ಇಲ್ಲ ಅಂತಂದ್ರೆ ನಾನು ಹೇಳೋದು, ಆವಾಗ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು, ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು. ಈಗ ಮೊಬೈಲು, ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು. ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ. ಇತ್ತೀಚೆಗೊಂದು ಕೇಳ್ಪಟ್ಟೆ, ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು. ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು, ಆಮೇಲೆ ಬಿರಿಯಾನಿ ಕೊಡ್ಬೇಕಂತೀಗ, ಮತ್ತು ಇನ್ನೊಂದು ಅಡ್ವಾನ್ಸು ಒಂದು ಕ್ವಾರ್ಟರು ಕೊಡಬೇಕು ಅಂತ ಕೇಳ್ಬಟ್ಟೆ. ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ವಾರಕ್ಕೆ 10-12 ಪಿಕ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು. ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ, ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು? ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು. ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ. ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ಗೆ ಅಡಿಟ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕಾದರೂ ಮಕ್ಕಳು ಬೇಕಲ್ಲ. ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ. ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ? ಈ ಟ್ರಾಫಿಕ್ಕಲ್ಲಿ ವಯಸ್ಸಾದವ್ರು ಬಂದು ನೋಡೋಕ್ಕಾಗತ್ತಾ? ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತಲೂ ಹೇಳ್ತಿರ್ತಾರೆ. ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಕ್ಚರು ಅಂತ ನಾವೆಲ್ಲ ಕರಿತಾ ಇದ್ವಿ, ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ, ಕೋಡ್ ಬರ್ಡು ಅಲ್ವಾ. ಈಗ ಮತ್ತೆ ಜನಗಳು ಕರ್ಕೊಂಬರ್ಬೇಕಾದ್ರೆ ಆ ಥರದ್ದು ಭಾಳ ಅಸಹ್ಯವಾಗಿಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತ ಇಲ್ಲ, ಟೀಸರ್ ಮಾತ್ರ ಇದೆ ಅಲ್ವಾ, ಸಿಚುಯೇಷನ್ ಬೇಕು ಬೇಕದು. ಹಾಗಾಗಿ ಟೈಟ್ಲ್ ಕೂಡ ಭಾಳ ಚೆನ್ನಾಗಿದೆ. ನಿಮಗೆ ಖಂಡಿತ ಶುಭವಾಗಲಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ, ಒಳ್ಳೇದಾಗಲಿ. ಇವತ್ತು ಏನು ಈ ಒಂದು ಸೈಲೆಂಟ್ ಸಿನಿಮಾದ ಟೀಸರ್ ಬಿಡುಗಡೆ, ಇವತ್ತು ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ ನನ್ನ ಆತ್ಮೀಯ ಗೆಳೆಯ ಮೋಹನ್ ಅವರು, ಅವರು ಇದು ಹಿಂದೇನು ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಆದರೆ ನಾವು ಜೊತೆ ಅವ್ರ ಸಿನಿಮಾ ಲ್ಯಾಕ್ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ, ಒಂದು ಬಾಂಧವ್ಯ ಭಾಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ. ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನನ್ನ ಹತ್ರನೂ ಡಿಸ್ಕಸ್ ಮಾಡ್ತಿರ್ತಾರೆ. ಇದು ಮಾಡಿದ್ರು ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ ಒಂದು ಸಿನಿಮಾ ಇದು ಟೀಸರ್ ಇದನ್ನು ಬರಬೇಕು ಅಂದರು. ತುಂಬ ಖುಷಿಯಾಯಿತು. ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅವರು. ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ. ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದು ಅವರ ಒಂದು ಟೀಸರ್ ಇದ್ರೆ ಚೆನ್ನಾಗಿ ಕಾಣ್ತಿದೆ. ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದ್ದಾರೆ. ಸೊ ಚೆನ್ನಾಗೆ ಕಾಣ್ತಾರೆ, ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ, ಮುಂದೆ ಎಲ್ಲ ರೀತಿಲೂ ಅವರು ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿನ ಒಳ್ಳೇದಾಗಲಿ. ಸರ್, ಒಂದೇ ಒಂದು ಕ್ವಶನ್, ಈಗ ಒಂದು ಯಾರು ಕೂಡ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಪ್ರೇಕ್ಷಕರಿಗೆ, ಆದಾಗ ನೀವು ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಮದೊಂದು ಏನು ಒಪಿನಿಯನ್ ಏನು ಹೇಳ್ತೀರಾ? ಅಲ್ಲ, ಇವತ್ತು ಏನಂದರೆ ನೋಡಿ, ಇವಾಗ ಈ ನಮ್ಮ ಸ್ಟಾರ್ಸ್ ಸಾಕಷ್ಟು ಜನ ಹೀರೋಗಳು ಸ್ವಂತಕ್ಕೆ ಕ್ಯಾಮ್ರಾಗಳು ಎಷ್ಟೊಂದು ಜನ ತೊಗೊಂಡು ಇವತ್ತು ಡಬ್ಬಕ್ಕೆ ಹೋಗಿದೆ ಅಂದರೆ ಏನಕ್ಕೆ ಅಂದರೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನೂ ಮಾಡೋಕ್ಕಲ್ಲ. ಈಗ ಥಿಯೇಟ್ರಷ್ಟು ದೊಡ್ಡ ಜಾಗನ ಪಾಪ ಥಿಯೇಟ್ರ್ ಓನರ್ಸು ಸಿನಿಮಾಗೆ ಅಂತಲೇ ಮುಡುಪಾಗಿಟ್ಟಿದ್ರು. ಬಟ್ ಇವತ್ತು ಈ ಮಾಲ್ಗಳು ಬಂದಮೇಲೆ ಒಂದೊಂದು ಇದರಲ್ಲಿ ಮಾಲಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಬಂದಮೇಲೆ ಥಿಯೇಟ್ರ್ ವ್ಯಾಲ್ಯೂ ಹೋಗ್ಬಿಟ್ಟಿದೆ. ಜನಾನು ಅದೇ ಥರ ಅಪ್ಡೇಟ್ ಆಗೋಗಿದ್ದಾರೆ. ಹಂಗಾಗಿ ನಾವು ಒದ್ಲಾಡ್ತಾ ಇದೀವಿ ಇವಾಗ ಸಿನಿಮಾದವರು. ಅದಕ್ಕೆ ಏನೇ ಇದ್ರೂ ಮೀಡಿಯಾದವರೇ ಸಪೋರ್ಟ್ ಇರಬೇಕು ನಮಗೆ, ಅವರೇ ಅದೇ ತಲುಪಿಸ್ಬೇಕಾಗಿರೋದು. ಈಗ ಮುಂಚೆ ನಮಗೆ ಒಂದು ಥಿಯೇಟ್ರಲ್ಲಿ ಯಾವುದೋ ಸಿನಿಮಾ ಬರ್ತಿದೆ ಅಂದರೆ ಜನ ಯಾವ್ದಾರು ಇರಲಿ ನುಗ್ಗೋರು. ಈಗ ಆ ಥರ ಇಲ್ಲ, ಈಗ ತುಂಬ ಬುದ್ಧಿವಂತರಾಗಿದ್ದಾರೆ, ಚೆನ್ನಾಗಿ ಮಾಡಿದ್ರೇ ನೋಡೋದು. ಅದನ್ನು ನೋಡೋದಕ್ಕೂ ತಿಳಿಸೋದು ನಮ್ಮ ಮೀಡಿಯಾದವರು, ಅವ್ರ ಸಪೋರ್ಟ್ ಇರಲೇಬೇಕು ಯಾವಾಗಲೂ. ಮತ್ತೊಂದು ಇನ್ನೊಂದೇ ಒಂದು ಲಾಸ್ಟ್ ಕ್ವಶನ್, ಈಗ ನಿಮ್ಗೆ ಗೊತ್ತಿರುವಾಗ ಈಗ ಎಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾರುವಂಥದ್ದು. ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲ 99% ಕೂಡ ಹಣ ಬರ್ತಲ್ಲ, ಯಾವುದು ಬರ್ತಲ್ಲ ಅಂತ ಹೇಳ್ತಾ ಇದಾರೆ. ಜೊತೆಗೆ ತುಂಬ ಜನದ ಎಲ್ಲ ಒಂದು ಚೀಟ್ ಮಾಡೋದು, ಬ್ಲೆಸ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಒಂದೇ ಒಂದು 2 ಮಾತು ಸರ್. ಅದೇ ಈಗ ನೋಡಿ ಎಲ್ಲಾದ್ರಲ್ಲೂ ಒಂದು
ಟ್ರೇಡ್ ಮಾರ್ಕ್ ಅಂತ ಇರ್ತೀವಿ. ಈಗ ನೋಡಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಸಾಕಷ್ಟು ರೀತಿಯಾದ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. 100,000 ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂತಾರೆ. ಅಲ್ಲಿ ನೋಡಿದ್ರೆ 200 ಥಿಯೇಟ್ರು ಪೇಪರಲ್ಲಿ ಎಲ್ಲ ಥಿಯೇಟ್ರ್ ಹೆಸರು ಇರುತ್ತೆ, ಆ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳೇ ಇರಲ್ಲ. ಈ ಥರ ಎಲ್ಲ ಪ್ರೊಡ್ಯೂಸರ್ಗಳು ಹೆಮ್ಮಾರಬಾರ್ದು ಅಷ್ಟೇ. ಇದು ಏನೇ ಇದ್ರು ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗೋದು. ಅವ್ರು ಎಷ್ಟು ಹುಷಾರಾಗಿ ಎಲ್ಲ ಕರೆಕ್ಟಾಗಿ ತಿಳ್ಕೊಂಬಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಸೋಲಿಲ್ಲ ಅಂತ ನನ್ನ ಪ್ರಕಾರ. ಅದನ್ನು ಹುಷಾರಾಗಿ ಮಾಡಿ ಅಷ್ಟೇ ನಾನು ಹೇಳೋದು. ಸರ್, ಈಗಾಗಲೇ ಧರ್ಮ ಅವ್ರು ಹೇಳಿ ಹೋಗಿದ್ದಾರೆ ಥಿಯೇಟ್ರ್ಗಳ ಬಗ್ಗೆ. ಬಹುಶಃ ಥಿಯೇಟ್ರ್ಗಳಿಗೆ ಜನ ಇಷ್ಟಪಟ್ಟು ಬಂದಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಜನ. ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನೋಡ್ತೀವಿ, ಅವರೇ 2-3 ದಿನ ಟಿಕೆಟ್ನ ತಗೊಂಡು ಹೋಗೋ ಬರೋಗಿರ ದಾರಿಲಿ ಕೊಟ್ಟು ಕೊಟ್ಟು ಸಿನಿಮಾ ಕರೀತಾ ಇರ್ತಾರೆ. ಅದನ್ನ ನಾವು ಕಣ್ಣಾರೆ ನೋಡಿದೀವಿ. ಸೊ ಜನ ಇಷ್ಟಪಟ್ಟಿಲ್ಲ ಅಂದ್ರೆ ನಾವ್ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಜನಗಳನ್ನ ಕರ್ಕೊಂಬರಕ್ ಆಗಲ್ಲ. ಸೊ ಅವ್ರವರ ಮನಸ್ಥಿತಿ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಖಂಡಿತ ಜನ ಬಂದೇ ಬರ್ತಾರೆ. ಅದಕ್ಕೆ ಮೇನ್ ನಾವೇನ್ ಮಾಡಿದೀವಿ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ತೋರಿಸೋದು ನಮ್ಮ ಮಾಧ್ಯಮ ಮಿತ್ರರು. ಅವರೊಂದು ಒಂದೊಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಕೂಡ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ. ಅವರ ಒಂದು ಏನು ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ, ಆ ರಿವ್ಯೂ ಚೆನ್ನಾಗಿ ಬರೆದ್ರೆ ಖಂಡಿತ ಒಂದು 10-20 ಜನ ಬಂದೇ ಬರ್ತಾರೆ. ಸೊ ಆ ಥರ ರಿವ್ಯೂ ಬರೆದ್ರೆ ನಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರು ಬದುಕ್ಬೋದು, ಬಾಳ್ಬಹುದು. ಈಗ ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ ಪ್ಯಾನ್ ಇಂಡಿಯಾದಿಂದ ಅವರ ಒಂದು ಗ್ರೂಪ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದೇ ಹೊರತು ನಮ್ಮ ಸ್ಥಳೀಯ ಕಲಾವಿದರು ಬದುಕೋದು ಬಹಳ ಕಷ್ಟ ಇದೆ ಸರ್. ಈಗಾಗಲೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಪ್ಯಾನ್ ಇಂಡಿಯಾ ಅಂದ್ರೆ ಹೀರೋ ಕರ್ನಾಟಕದವರು, ಹೀರೋಯಿನ್ ತಮಿಳ್ನಾಡವರು, ಅವ್ರ ಅಪ್ಪ ಅಮ್ಮ ಇನ್ನೊಂದು ಸ್ಟೇಟ್ ಅವರು. ಈ ತರ ತಗೊಂಡ್ಬಿಟ್ಟು ನಮ್ಮಿಲ್ಲಿನ ಸ್ಥಳೀಯ ಕಲಾವಿದರು ಬಹಳ ಅನ್ಯಾಯ ಆಗ್ತಾ ಇದೆ. ಸ್ಥಳೀಯ ಕಲಾವಿದರು ಹೊರಗಡೆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಮತ್ತೆ ಅಲ್ಲಿಯವ್ರು ಯಾರು ನಮ್ಮನ್ನ ಕರೆಯಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರು ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀನಿ, ಅದೊಂದು ಸಂತೋಷ. ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇಡೀ ರಾಜ್ಯಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಏನು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಅನಿವಾರ್ಯ ಕಾರಣಗಳಿಂದ ತಡೆ ಆಯಿತು. ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ಸಹೃದಯ ಸಿನಿಮಾ ಗೆಳೆಯರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ಆತ್ಮೀಯವಾಗಿ ವಂದಿಸುತ್ತಾ, ನಿರ್ಮಾಪಕರಾದ ಮೋಹನ್ ಮತ್ತು ನಿರ್ದೇಶಕ ಮತ್ತು ಛಾಯಾಗ್ರಾಹಕರಾದ ಸ್ವಾಮಿ ಒಂದು ಒಳ್ಳೆಯ ಸಿನಿಮಾ ಮಾಡಿರ್ತಾರೆ ಅಂತ ನಾನು ಅದರಲ್ಲಿ ಅಂದ್ಕೊಂಡಿದ್ದೀನಿ. ಸೈಲೆನ್ಸ್, ಆ ಸೈಲೆನ್ಸ್ ಅನ್ನೋ ಟೈಟಲ್ನಲ್ಲೇ ಎಲ್ಲವೂ ಅಡಗಿರುತ್ತೆ. ಅದು ಯಾವ ರೀತಿ ಬೇಕಾದರೂ ಅರ್ಥ ಮಾಡ್ಕೋಬೋದು. ತಡವಾಗಿ ಬಂದ್ರೂ ಸ್ವಲ್ಪ ನನ್ನ ಕಣ್ಣು ಸೂಕ್ಷ್ಮವಾಗಿ ಹರಡಾಡ್ತದೆ. ಇಲ್ಲಿರೋ ಸೋಷಿಯಲ್ ಚಾನೆಲ್ಗಳ ಇಂದ ಬಂದಿರೋವಂಥ ರೆಪ್ರೆಸೆಂಟೇಟಿವ್ಗಳು ಮತ್ತು ಚಾನೆಲ್ಗಳಲ್ಲಿ ಬಂದಿರೋವಂಥ ಕ್ಯಾಮ್ರಾಗಳು ಲೆಕ್ಕ ಆಗ್ತದೆ ಸೂಕ್ಷ್ಮವಾಗಿ. ಐ ಥಿಂಕ್ 42 ಇದೆ, 42 ಕ್ಯಾಮ್ರಾ ಇದೆ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋದು ಎಲ್ಲ ಸೇರಿ 42 ಕ್ಯಾಮ್ರಾ ಇದೆ. ಈ ಸಭಾಂಗಣದಲ್ಲಿ ನನ್ನ ಪ್ರಕಾರ ಒಂದು 125 150 ಜನ ಇದ್ದಾರೆ. ಇಷ್ಟು ಜನ ಒಂದು ಮಾರ್ನಿಂಗ್ ಶೋಗೆ ಬಂದ್ಬಿಟ್ರೆ ಸಿನಿಮಾ ಹಿಟ್ ಆಗ್ಬಿಡುತ್ತೆ ಇವಾಗ. ಅದಲ್ಲದೆ ಒಂದೊಂದು ಸೋಷಿಯಲ್ ಚಾನಲ್ಲು ಏನು ಪಬ್ಲಿಸಿಟಿ ಮಾಡ್ತಾರೆ, ಒಂದೊಂದು ಚಾನಲ್ಲು ಸೋಷಿಯಲ್ ಮೀಡಿಯಾದವರು 5-5 ಜನ ಕರ್ಕೊಂಬಂದ್ರೆ ಸಾಕು, ಇಲ್ಲಿ ಬಂದು 42 ಕ್ಯಾಮ್ರಾ ಇದೆ, ಒಂದೊಂದು ಕ್ಯಾಮ್ರಾಯಿಂದ 5-5 ಜನ ಬಂದರೆ ನಮ್ಮ ಸಿನಿಮಾ ನಿರ್ಮಾಪಕ ಬದುಕ್ಬಿಡ್ತಾನೆ. ಇವತ್ತು ಭಾಳ ದುಃಖ ಆಗುತ್ತೆ. ಹಲವಾರು ಚಿತ್ರಮಂದಿರ, ಕೆಲವು ಚಿತ್ರಮಂದಿರಗಳು ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾಗಳಿಗೆ ದೋಖ ಇಲ್ದಂಗೆ ನಡೀತಾ ಇರುತ್ತೆ. ಇನ್ನುವ ಕನ್ನಡ ಆಗಲಿ ತೆಲುಗಾಗಲಿ ಯಾವುದೇ ಭಾಷೆ ಆಗಲಿ ಇವತ್ತಿನ ದಿನಕ್ಕೆ ಹೋದರೆ ಆ ವೈಷ್ಣವಿ ವೈಭವಿ ಥಿಯೇಟ್ರಿಗೆ ಹೋಗ್ತೀನಿ ಆಲ್ಮೋಸ್ಟ್ ಡೈಲಿ. ನಾನು ಯಾವ ಸಿನಿಮಾ ಹಾಕಿದ್ರು 7 ಜನ 6 ಜನ 5 ಜನ ಚಿತ್ರಮಂದಿರ ಮಾಲೀಕರು ಹೇಗೆ ಚಿತ್ರಮಂದಿರಗಳನ್ನು ನಡೆಸಬೇಕು, ಬಂಡವಾಳ ಹಾಕಿದಂಥ ನಿರ್ಮಾಪಕರು ಹೇಗೆ ಬಂಡವಾಳ ಹೊರಗೆ ತೆಗಿಬೇಕು, ಮತ್ತು ಅದರಿಂದ ಹಗಲು ರಾತ್ರಿ ಕನಸುಗಳನ್ನ ಕಟ್ಕೊಂಡು ಒಂದು ಒಳ್ಳೆ ಚಿತ್ರ ಪ್ರತಿಯೊಬ್ಬರಿಗೂ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದ್ಬಿಟ್ಟು ಪ್ರತಿಯೊಬ್ಬರು ಕೆಟ್ಟ ಚಿತ್ರ ಮಾಡಬೇಕು ಅಂತ ಯಾರೂ ಹೊರಡೋದಿಲ್ಲ, ಎಲ್ಲರೂ ಒಳ್ಳೆ ಚಿತ್ರ ಮಾಡಬೇಕು ಅಂತಲೇ ಹೊರಡ್ತಾರೆ. ಆ ಕನಸುಗಳನ್ನ ಕಟ್ಕೊಂಡು ಒಂದೊಂದು ಸಿನಿಮಾ ಮಾಡೋದಕ್ಕೆ ಇವತ್ತಿನ ಟೆಕ್ನಾಲಜಿನಲ್ಲಿ ಕಡಿಮೆ ಅಂದ್ರೂ 1 ವರ್ಷ ಹಿಡಿಯುತ್ತೆ. ಏನು ಸೂಪರ್ ಫಾಸ್ಟಾಗಿ ನಾವು ಮಾಡ್ತೀವಿ ಅಂತಂದ್ರು, ಮೊದಲೆಲ್ಲ ಅನಲಾಗ್ ಸಿಸ್ಟಮಲ್ಲಿದ್ದಾಗ 90 ಡೇಸ್ ಕಾಪಿ ತರ್ತಾ ಇದ್ವಿ, 45 ಡೇಸ್ ವಾರ್ಕೇಶ್ ಅಂತ ಅವರು ಸಾಯಿ ಪ್ರಕಾಶ್ ಅಂತವರು 45 ದಿನಕ್ಕೆ ಅನೌನ್ಸ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಭಾಳ ಫಾಸ್ಟಾಗಿ ಆಗ್ತಾ ಇತ್ತು. ಈ ಟೆಕ್ನಾಲಜಿ ಫಿಂಗರ್ ಟಿಪ್ಸಲ್ಲಿ ಬಂದಿದೆ ಅನ್ನೋದೇ ದೊಡ್ಡ ದುರಂತ ಆಗಿಬಿಟ್ಟಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ. ಏನೋ DI ಅಂತಾರೆ, CG ಅಂತಾರೆ, DTS ಅಂತಾರೆ, ಆ ಕೆಲಸ ಮುಂದಕ್ಕೆ ಹೋಗಲ್ಲ. ನೋಡ್ತಾನೇ ಇರ್ತೀನಿ,
ನನಗೂ 53 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿಕೊಂಡು ಕೆಲಸ ಕಲಿಬೇಕು ಅನ್ನೋ ಹಂಬಲದಿಂದ ಇವತ್ತೂ ಕೆಲಸ ಕಲಿತಾ ಇದ್ದೀನಿ. ಇಂಡಸ್ಟ್ರಿನಲ್ಲಿ ನಾನು ಕಲಿಬೇಕು ಅನ್ನೋ ಹಂಬಲದಿಂದ ನಾನು ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿ ನಾನು. ಹೊಟ್ಟೆ ಪಾಡ್ಗಾಗಲ್ಲ, ಒಂದು ಪಕ್ಕ ಹೊಟ್ಟೆ ಒಂದು ಕಡೆ ಹೊಟ್ಟೆ ಪಾಡ್ಗಾಗಿರ್ಬೋದು, ಒಂದು ಕಡೆ ಇದಕ್ಕಿರ್ಬೋದು. ಆದರೆ ಇವತ್ತು ತುಂಬ ದುಃಖ ಆಗುತ್ತೆ ಚಿತ್ರಮಂದಿರಗಳ ಹತ್ರ ಹೋದರೆ. ನೋಡಿ, ಕಾವೇರಿ ಚಿತ್ರಮಂದಿರ, ಕಾವೇರಿ ಚಿತ್ರಮಂದಿರದಲ್ಲಿ ನಾನು ಅದು ಹಿಂದ್ಗಡೆ ಫೋಟೋ ಫೋನ್ ಅನ್ನೋ ಕಂಪ್ನಿ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಕಾಫಿ ತಿಂಡಿ ಮಾಡಿಕೊಟ್ಟು ನಮ್ಮ ಎಲ್ಲ ಬಾಸ್ಗಳಿಗೆ 11:30 ನೂನ್ ಶೋ ಸ್ಟಾರ್ಟ್ ಆದರೆ ಓಡೋಗ್ತಿದ್ದೆ, ಟಿಕೆಟ್ ಸಿಗ್ತಾಯಿರಲಿಲ್ಲ. ಎಷ್ಟೋ ಜನ ತಮಿಳು ಪಿಕ್ಚರ್ ಇರ್ಬೋದು, ಹಿಂದಿ ಇರ್ಬೋದು, ಭಾಷಾ ಭೇದ ಇಲ್ಲದೆ ಸಿನಿಮಾಗಳು ನೋಡ್ತಾ ಇದ್ವಿ ನಾವು. ಪ್ಯಾಷನ್, ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ ಆಗಿ ಬೆಳೆಸ್ಕೊಂಡು ಇವತ್ತು ಅದೇ ಪ್ಯಾಷನ್ ಉಳಿಸ್ಕೊಂಡು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಇನ್ನು ಚಿತ್ರರಂಗದಲ್ಲಿ. ಇವತ್ತಿರೋ ದುರಂತ ಪರಿಸ್ಥಿತಿಗೆ ಆದಷ್ಟು ಒಂದು ಅವೇರ್ನೆಸ್ ಮೂಡಿಸಿ ನಿಮ್ಮ ಸಿನಿಮಾ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರೋವಾಗ ಕನಿಷ್ಠ ಪಕ್ಷ ಆ ಸಿನಿಮಾಗೆ ಒಂದು 100 ಜನ ಕಲಾವಿದರು ಮತ್ತು ತಂತ್ರಜ್ಞರು ದುಡ್ದಿರ್ತೀರ. ಆ 100 ಜನ ಒಬ್ಬೊಬ್ಬ 3 ಜನಕ್ಕೆ ಹೇಳ್ಕೊಂಡು ನಿಮ್ಮ ಸಿನಿಮಾ ಬಗ್ಗೆ ಹೋದರೆ ಆ 3 ಜನ 300 ಜನ ಆಗಿ, 300 ಜನ 1000 ಜನ ಆಗಿ, ಒಂದು ಒಂದು ವಾರದ ಕಾಲ ಸಿನಿಮಾ ನಿಂತ್ಕೊಂಡ್ರೆ ಅದೇ ದೊಡ್ಡ ಗ್ರೇಟ್ ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಿ. ಇಷ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಜಯವಾಗಲಿ. ಹಾಂ, ನೋಡಿ, ಪುಷ್ಪ ಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ ದೇವ್ರ ಪಿಕ್ಚರ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಹಾಂ, ಅಂದರೆ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ದೇವ್ರ ಪಿಕ್ಚರ್ಗೆ ಮೊದಲು ಒಂದು ಅದಕ್ಕೆ ಬೇರೆ ಅರ್ಥ ಇತ್ತು, ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳೋರು. ಆದರೆ ನಾನು ಈಗ ಎಲ್ಲ ಪಿಕ್ಚರ್ ದೇವ್ರ ಪಿಕ್ಚರ್ ಮಾಡ್ತೀನಿ, ಆದರೆ ಯಾವ ಸೆಕ್ಸ್ ಪಿಕ್ಚರ್ ಅಲ್ಲ, ಒರಿಜಿನಲ್ ದೇವ್ರ ಪಿಕ್ಚರು. ಅದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಒರಿಜಿನಲ್ ದೇವರು, ಭಕ್ತಿ ಪ್ರಧಾನ ಚಿತ್ರಗಳೆಲ್ಲ, ಮೈಥಾಲಜಿ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಹಾಗೂ ಪೌರಾಣಿಕ ಚಿತ್ರಗಳು ಪಕ್ಕ, ಅದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಸ್ವಾಮಿಯವರು ಅದ್ಭುತವಾದ ನಿರ್ದೇಶಕರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುಮಾರ್ ಅವರು ನಮ್ಮ ಆತ್ಮೀಯರು, ನಮ್ಮ ಈ ಫಿಲಮ್ ಚೇಮನ್ ಅವರು ಸೆಕ್ಟರ್ ಕಮಿಟಿ ಅವರ ಸದಸ್ಯರಾಗಿದ್ದಾರೆ. ತುಂಬ ಅದ್ಭುತವಾಗಿ ಅವರ ಕೆಲಸ ಇದೆ, ಇಬ್ಬರದ್ದು ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಯಾಕಂದರೆ ಟೀಸರ್ ನೋಡಿದಾಗ ಅಂದ್ಕೊಂಡೆ ನಾನು, ಬಹುಶಃ ಇನ್ಮೇಲೆ ಯಾವುದೋ ಇವಾಗ ವಸ್ತ ಬಂದಿಲ್ಲ ಪೆನ್ ಡ್ರೈವು, ಪ್ರಜ್ವಲ್ ಪೆನ್ ಡ್ರೈವ್, ಅದು ಕಮ್ಮಿ ಆಗುತ್ತೆ, ಇಸ್ಫೋ ಜಾಸ್ತಿ ಆಗ್ಬೋದು ಇವಾಗ, ಅದನ್ನು ಯಾರು ನೋಡೋಕೆ ಹೋಗಲ್ಲ, ಇದು ನೋಡ್ತಾರೆ ಅಂದರೆ ಅದನ್ನು ಆ ಥರ ಹೇಳ್ತಾ ಇಲ್ಲ. ತುಂಬ ಚೆನ್ನಾಗಿ ಇವತ್ತಿನ ಮಸಾಲೆ ಏನು ಬೇಕು, ಜನನ ಟ್ರ್ಯಾಕ್ ಯಾವ ರೀತಿ ಥಿಯೇಟ್ರಿಗೆ ಎಳಿಬೇಕು ಅದನ್ನು ನೀವು ಮಾಡಿದ್ದೀರಿ, ಅದು ಬೇಕದು, ಇಲ್ಲಾಂದರೆ ಜನ ಬರಲ್ಲ. ಯಾಕಂದರೆ ಪದಮ್ ಸರ್ ಹೇಳಿದ್ರು, ಗರಿಸ್ಬೋ ಸರ್ ಹೇಳಿದ್ರು, ಎಲ್ಲ ಹೇಳಿದ್ರು, ಇವತ್ತು ಜನಕ್ಕೆ ಬೇಕಾಗಿ ನಾವು ಕೊಡಬೇಕಷ್ಟೇ, ನಾವು ಬೇಕಾಗಿರೋದು ಕೊಟ್ಟರೆ ಜನ ತೊಗೊಳಲ್ಲ, ಅವ್ರು ಏನು ಬೇಕು ನಾವು ಅದನ್ನು ಕೊಡಬೇಕು. ಇವಾಗ ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಹೋದಾಗ ನಮ್ಗೇನು ಬೇಕು ಕೇಳ್ತೀವಿ, ಇಡ್ಲಿ ಕೇಳ್ತೀವೋ, ಮಸಾಲೆ ಕೇಳ್ತೀವೋ, ಏನು ಬೇಕು ಅವ್ನು ಮಾಡಿ ಹೇಳ್ತಾ ನಾವು ತಿನ್ನೋ ಸಾಧ್ಯ ಇಲ್ಲ. ಅದೇ ರೀತಿ ಜನ ಆಡಿಯನ್ಸ್ ಅವರೇ ಕಿಂಗು. ಇವತ್ತು ನಾ ಪ್ರೊಡ್ಯೂಸರು ಅಲ್ಲ, ನಿರ್ದೇಶಕ ಅಲ್ಲ, ಯಾರೂ ಅಲ್ಲ, ಒಬ್ಬ ಕಿಂಗ್ ಅಂದರೆ ಫಿಲಮ್ ಮೇಕರ್ ಅಂದರೆ ನಿಜವಾಗ್ಲೂ ಒಬ್ಬ ಪ್ರೇಕ್ಷಕ. ಅವನು ಒಪ್ಪಿದ್ರೆ ಮಾತ್ರ ಒಬ್ಬ ನಿರ್ದೇಶಕ ಉಳಿತಾನೆ, ನಿರ್ಮಾಪಕ ಉಳಿತಾನೆ, ಇಡೀ ಚಿತ್ರರಂಗ ಉಳಿತದೆ. ಹಾಗಾಗಿ ನಾವು ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕಷ್ಟೇ. ಹಾಗಾಗಿ ಪ್ರೇಕ್ಷಕರು ಹೊರತಾಗಿ ಸಿನಿಮಾ ರಂಗ ಇಲ್ಲ, ಪ್ರೇಕ್ಷಕನೇ ಮೂಲ, ಅವನೇ ದೇವರು. ಹಾಗಾಗಿ ಅಣ್ಣವ್ರು ಅದೇ ಹೇಳ್ತಿದ್ರು, ಪ್ರೇಕ್ಷಕ ದೇವರು ಅಂತ ಅದೇ ಅವ್ರು ಕರೀತಾ ಇದ್ದಿದ್ದು. ಪ್ರೇಕ್ಷಕರ ಅಷ್ಟು ಬೆಲೆ ಇದೆ, ಇವತ್ತು ನಾವು ಪ್ರೇಕ್ಷಕರನ್ನ ನಾವು ಕರಿಬೇಕು. ಒಂದು ನೀವು ಕೇಳಿದ ಪ್ರಶ್ನೆ, ಯಾಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ. ಮೊದಲು ಚಿತ್ರಮಂದಿರ ದೊಡ್ಡ ಥಿಯೇಟ್ರ್ ಇತ್ತು, ಇಡೀ ಕುಟುಂಬ ಸಿನಿಮಾ ಹೋಗ್ತಿತ್ತು. ಅವಾಗ ನಾಲ್ಕಣ್ಣಂಗೇನೆ ಒಂದು ಸಿನಿಮಾ ನೋಡಬೇಕು ಅಂದರೆ ಒಂದು ನೂಕು ನೂಕಲು ನಾವು ಬಟ್ಟೆ ಹಾಕೊಂಡಿದ್ದೀನಿ. ನಾನು ಕೂಡ ಚಿತ್ರ ನಮ್ಮ ಟೆಂಟಲ್ಲಿ, ಅವಾಗ ಪಡುವಿನಲ್ಲಿ ನಮ್ಮೂರು, ಅಲ್ಲಿ ಟೆಂಟು, ರಾಜ್ಕುಮಾರ್ ಸಿನಿಮಾ ಬಂದಂದರೆ ಕ್ಯೂ ಅಲ್ಲಿ, ನಾವು ಕುತೂಹಲ ಹೋಗ್ಬೇಕು ಅಂತ ಆ ಇದರೊಳಗೆ ಬೇಲಿಸಿ ಹಾಕೊಂಡು ಜನ ಥಿಯೇಟರ್ದೆಲ್ಲ ಅದೆಲ್ಲ ಹೋಗಿದ್ದೀವಿ ನಾವು. ಯಾಕಂದರೆ ಅನುಭವ ಇತ್ತು ನಮಗೆ, ಅಷ್ಟು ಕ್ಯೂರಿಯಾಸಿಟಿ ಇತ್ತು ಅವಾಗ. ಈಗ ಹಂಗಿಲ್ಲ, ಇವಾಗ ಸಿನಿಮಾ ಅಂದರೆ ಜನಕ್ಕೆ ಏನೋ ಒಂದು ಮುಜುಗರ. ಎಸ್ಪೆಷಲಿ ಹೇಳಬೇಕು ಅಂದರೆ ನನಗೆ ಬೇಜಾರಾಗುತ್ತೆ, ಕನ್ನಡ ಸಿನಿಮಾ ಅಂದರೆ ಯಾಕೋ ಮೂವರು ಇದ್ದಾರೆ ಕೇಳ್ಕೊಳ್ಳಿ. ಎಮ್ ಜಿ ರೋಡಲ್ಲಿ ಹೋದರೆ ವಾಟ್ ಕನ್ನಡ ಮೂವಿ, ಐ ಡೋಂಟ್ ಲೈಕ್ ಕಮಾನ್ ಪ್ಲಸ್ ಓಟ್ ಮೂವಿ, ಇದು ಆಗ್ತಾ ಇದೆ. ಯಾಕೆ ಅರ್ಥ ಆಗ್ತಾ ಇಲ್ಲ? ನಮ್ಮ ನಿರ್ದೇಶಕರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಎಲ್ಲರೂ ಮಾಡ್ತಾರೆ. ಯಾವ ನಿರ್ದೇಶಕರನು ಸಿನಿಮಾ ಸೋಲ್ಬೇಕು ಕೆಟ್ಟದಾಗಿರ್ಬೋದು ಯಾರೂ ಮಾಡಲ್ಲ, ಯಾವ ನಿರ್ಮಾಪಕರು ಅಷ್ಟೇ. ನನ್ನ ಸಿನಿಮಾ ಗೆಲ್ಲಬೇಕು, ನನ್ನ ಸಿನಿಮಾ ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾರೆ. ಯಾರೇ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ನಾವು ಸೋಲ್ಬೇಕು ಅಂತ ಯಾರೂ ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರೂ, ಈಗ ನಾನು ಮೊದಲೇ ಹೇಳಬೇಕಾಗಿರೋದು ನಿಮ್ಮ ಮೀಡಿಯಾದವರಿಗೆ, ದಯವಿಟ್ಟು ನಿಮ್ಮಿಂದ ಅರ್ಧ ಚಿತ್ರರಂಗ ಉಳಿಬೇಕಾಗಿದೆ. ನೀವೆಷ್ಟು ಪ್ರಚಾರ ಕೊಡ್ತೀರಿ, ಎಷ್ಟು ನೀವು ಅದರ ಬಗ್ಗೆ ಸಿನಿಮಾ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಮನೋವರಿಗೆ, ಮನು ಇದ್ದೇ ಮಾಡ್ತಾ ಇದ್ದಾರೆ ಅಂತಲ್ಲ. ಏ ಇಲ್ಲ ಇಲ್ಲ, ಅವ್ರು ಇವ್ರು ಚಿಂತನೆ ಮಾಡ್ತಾ ಇದ್ದಾರೆ ಸಿನಿಮಾ ಹೇಗೆ ಉಳಿಸ್ಬೇಕು. ಇಲ್ಲ ಇಲ್ಲ, ಅವ್ರು ಇದ್ದೇ ಮಾಡ್ತಾ ಇದ್ರು, ಅವ್ರು ಕ್ಯಾಮ್ರಾ ಓಡ್ತಾ ಇರ್ತಾರೆ. ಹಾಗಾಗಿ ಸ್ವಾಮಿಯವರು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ.
ಹಾಗೆ ಕುಮಾರ್ ಸಾಹೇಬ್ ಕೂಡ ತುಂಬ ಅದ್ಭುತವಾಗಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಚಿತ್ರ ಇನ್ನೂ ಗೆಲ್ಲಿ, ಯಾಕಂದರೆ ಇದರಲ್ಲಿ ನಿಖಿತ್ ಅವರು ಕೂಡ ನಮ್ಮ ಗಂಗೆ ಗುರು ಸಿನಿಮಾದಲ್ಲಿ ಒಂದು ಗಂಗೆ ಪಾತ್ರ ಮಾಡಿದ್ದಾರೆ. ಅಲ್ಲಿ ಗಂಗೆ ದೇವತೆ ಇಲ್ಲಿ ಗೊತ್ತಿಲ್ಲ, ಇಲ್ಲೊಂದು ವಿಚಿತ್ರವಾಗಿದ್ದಾರೆ. ಇಲ್ಲಿ ಲವರ್ ಬಾಯ್ ಲವರ್ ಬಾಯ್ ಲವರ್ ಬಾಯ್ ಅಲ್ಲಿ ಲವರ್ ಗರ್ಲ್ ಬಾಯ್ ಆಗಲ್ಲ, ಲವರ್ ಬಾಯ್ ಚೇಂಜ್ ಹುಡುಗಿ ಜೆಂಡರ್ನೇ ಚೇಂಜ್ ಮಾಡಲ್ಲ, ಲವರ್ ಬಾಯ್ಗೆ ಗರ್ಲ್ ಹಂಗ ಹೇಳ್ಬೇಕು. ಲವರ್ ಬಾಯ್ಗೆ ಗರ್ಲ್ ಲವರ್ ಗರ್ಲ್ ಬಾಯ್ ಗರ್ಲ್ ಬಾಯ್ಗ ಬಾಯ್ ಬಾಯ್. ಓಕೆ, ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಿಖಿತ್ ಅವರೇ ತುಂಬಾ ಚೆನ್ನಾಗಿ ಮಾಡಿದಿರಿ. ಗಂಗೆ ಗೌರಿನ ಮಿರ್ಸುತ್ತೆ ಅನ್ಕೊಂಡಿದ್ದೀನಿ ನಾನು. ಗಂಗೆ ಅವ್ರದ್ದು ದೇವ್ರ ಸಿನಿಮಾ ಅದು, ಏನು ಬರ್ತಾರೋ ಗೊತ್ತಿಲ್ಲ, ಎಲ್ಲಿ ಬಂತ ಜನದ ಪೌರಾಣಿಕ ಸಿನಿಮಾ. ಹಾಗಾಗಿ ದಯವಿಟ್ಟು ಇಡೀ ಟೀಮಿಗೆ ಒಳ್ಳೆಯದಾಗಲಿ, ಅತಿ ಹೆಚ್ಚು ಇನ್ನೂ ಸಿನಿಮಾಗಳು ಮಾಡಲಿ ನಮ್ಮ ಕುಮಾರ್ ಸರ್ ಅವರು ಹಾಗೂ ಸ್ವಾಮಿ ಸರ್ ಅವರು. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಈ ಚಿತ್ರದ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಮೋಸ್ಟ್ಲಿ ಎಲ್ಲರೂ ಸೈಲೆನ್ಸ್ ಆಗೋಗ್ಬಿಟ್ರಿ ಅನ್ಸುತ್ತೆ, ಯಾಕಂದರೆ ಕಂಟೆಂಟ್ ಆ ರೀತಿ ಇದೆ. ಇಲ್ಲ, ಇವರು ಕೌಶಿಕ್ ಸರ್ ಹೇಳಿದ್ರು ಎಲೆಯಲ್ಲಿ ಉಪ್ಪಿನಕಾಯಿ ಇರಬೇಕು ಅಂತ, ಉಪ್ಪಿನಕಾಯಿ ಥರ ಕೆಲವು ಇರಬೇಕು ಅಂತ. ಬಟ್ ಊಟನೇ ಉಪ್ಪಿನಕಾಯಿಯೂ ಆಗಬಾರ್ದು ಬಹುಶಃ ಈ ರೀತಿ ಈ ಸಿನಿಮಾದಲ್ಲಿ ಆ ಥರ ಇಲ್ಲ, ಬಟ್ ಕಂಟೆಂಟ್ ವಿಷಯವಾಗಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. 100% ಸೋ ಸರ್. ಹಾಂ, ಯಾಕಂದರೆ ಮೋಹನ್ ಸರ್ ನಮ್ಗೆ ಸ್ನೇಹಿತರು ಮಾಡ್ತಾರೆ, ಮಾಡಿದ್ದಾರೆ. ಸ್ವಲ್ಪ ಬರಬೇಕು, ಇನ್ನು ಕೂಲ್ ಆಗಬೇಕು, ಯಾಕಂದ್ರೆ ಎಲ್ಲ ಪೆಂಟ್ರೋ ಬಗ್ಗೆ ಮಾತಾಡ್ತಿದ್ರಲ್ಲ, ಸ್ವಲ್ಪ ಬಿಸಿ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಕೂಲ್ ಆಗಿ ಅಂತ. ಹಾ, ಹಂಗೆ ಇದೆಯಲ್ಲ ಅದಕ್ಕೆ. ಆಮೇಲೆ ಸ್ವಾಮಿ ಸರ್ ಬಗ್ಗೆನೂ ಕೇಳ್ಪಟ್ಟಿದ್ವಿ, ಅವರು ಸಿನಿಮಾಗಳನ್ನೆಲ್ಲ ಒಂದು ಹಂತಕ್ಕೆ ಅಂದರೆ ಇಷ್ಟು ಬಜೆಟಲ್ಲಿ ಇಷ್ಟು ದಿನದಲ್ಲಿ ಅಂದಾಗ ನೀಟಾಗಿ ಪ್ರೊಡ್ಯೂಸರ್ಗೆ ಬರ್ಡನ್ ಇಲ್ಲದೆ ಒಂದು ಸಿನಿಮಾ ಮುಗಿಸ್ಕೊಡೋದು ಅಂತ, ನಿಜವಾಗ್ಲೂ ಅದು ಖುಷಿಕರ ಸಂಗತಿ. ಆಮೇಲೆ ಮೋಹನ್ ಸರ್ ಕೇಳ್ತಾ ಇದ್ರೆ ನಿಜವಾಗ್ಲೂ ಅವರ ಸಿನಿಮಾ ಏನು ಈ ಟ್ರೈಲರ್ ಲಾಂಚ್ ಅಲ್ಲದೆ ಅದ್ರ ಜೊತೆಗೆ ಒಂದು ಸಿನಿಮಾದ ಅನಿಸಿಕೆಗಳು ಅಂದರೆ ಚಿತ್ರರಂಗದ ಹೇಗಿದೆ ಹಾಗು ಹೋಗುಗಳು ಅದ್ರ ಬಗ್ಗೆನೂ ಕೆಲವು ಹೇಳ್ತಿದ್ರು. ಎಲ್ಲರೂ ಅವ್ರವ್ರ ಆಯಾಮದಲ್ಲಿ ಹೇಳ್ತಾರೆ, ಬಟ್ ಎಲ್ಲರೂ ಹೇಳೋದು ಒಂದು ರೀತಿ ಸತ್ಯನೇ ಇದೆ. ಬಟ್ ಇಲ್ಲಿ ಸುಮ್ಮನೆ ಜನ್ರಲಾಗೆ ನಾವೊಂದಷ್ಟು ಚರ್ಚೆ ಮಾಡ್ತಾ ಇರ್ತೀವಿ, ಒಂದಷ್ಟು ಜನ ಒಂದು ನಾನಾ ಶಿಖು ಅಂತ ತಂಡನೇ ಇದೆ. ಅವರೆಲ್ಲ ಏನಂದರೆ ಈ ಥಿಯೇಟ್ರು ಜನ ಯಾಕೆ ಬರ್ತಿಲ್ಲ ಅಂತಂದರೆ ಕಂಟೆಂಟು ಮುಖ್ಯ ಇರುತ್ತೆ. ಅದಕ್ಕೂ ಮುಖ್ಯ ಏನು ಅಂದರೆ ಒಬ್ಬ ಎಜುಕೇಟ್ ಆಗಿರಬೇಕು ಸಿನಿಮಾ ಮೇಕರು, ಒಬ್ಬ ಡೈರೆಕ್ಟರ್ ಆಗಲಿ ಎಜುಕೇಟ್ ಆಗಿರಬೇಕು ಸಿನಿಮಾ ಮಾಡೋದ್ರಲ್ಲಿ, ಒಬ್ಬ ನಿರ್ಮಾಪಕನು ಕೂಡ ಎಜುಕೇಟ್ ಆಗಬೇಕು. ಯಾಕಂದರೆ ಈಗ ರೀಸೆಂಟಾಗೆ ಒಂದು ಗುಂಪಲ್ಲಿ ನಮ್ಮ ಚಿತ್ರರಂಗದ ಒಂದು ಗುಂಪಲ್ಲಿ ಒಬ್ಬ ಪ್ರೊಡ್ಯೂಸರು ನನ್ನ ಕೈಲಿ ಆಗ್ತಿಲ್ಲ, ಒಬ್ಬ ಡೈರೆಕ್ಟ್ರು ನಮಗೆ ಮೋಸ ಮಾಡ್ದ 2 ಕೋಟಿಲಿ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು 4 ಕೋಟಿ 6 ಕೋಟಿ ಆಯಿತು, ನಾನು ಸೂಸೈಡ್ ಮಾಡ್ಕೊತಿದ್ದೀನಿ ಅಂತ ಓಪನ್ ಆಗೇ ಗ್ರೂಪಲ್ಲಿ ಹಾಕ್ಬಿಟ್ರು. ಆಗ ಎಷ್ಟೋ ಜನ ಸಾಂತ್ವನ ಹೇಳಿದ್ರು, ಅವರ ಹೆಸರು ಬೇಡ, ಪ್ರೊಡ್ಯೂಸರ್ ಹೆಸರು, ಮನೆ ಸಿನಿಮಾ ಹೆಸರು ಬೇಡ, ಬಹುಶಃ ಕೆಲವ್ರಿಗೆ ಗೊತ್ತಿರೋರು ಗೊತ್ತಿರುತ್ತೆ, ಆ ಗ್ರೂಪಲ್ಲೂ ಎಲ್ಲರೂ ಇದ್ದಾರೆ, ಹಾಗಾಗಿ ಆ ವ್ಯಕ್ತಿಗಳ ಹೆಸರು ಬೇಡ ಪರ್ಸನಲ್ ಆಗಿ ಇರಲಿ. ಅವರಿಗೆಲ್ಲ ಒಂದಷ್ಟು ಸಮಾಧಾನ ಮಾಡಿ ಮಾಡಿದ್ವಿ. ಅಂದರೆ ಇಲ್ಲಿ ಎಜುಕೇಟ್ ಆಗೋದು ಮುಖ್ಯ. ಎಲ್ಲ ಕೇಳ್ತಾರೆ ಸಿನಿಮಾ ಯಾಕೆ ಬರ್ತಾ ಇಲ್ಲ, ಜನ ಯಾಕೆ ನೋಡ್ತಾ ಇಲ್ಲ, ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂತ. ಯಾಕೆ ಎಲ್ಲ ಕಡೆನೂ ಬೇರೆ ಸಿನಿಮಾಗಳು ಹೋಗ್ತಿದೆಯಲ್ಲ ಈಗ, ಇದೇ ಇದರಲ್ಲಿ ಒಂದು 3-4 ತಿಂಗಳಲ್ಲೇ ನೋಡಿರ್ತೀರ ನೀವು ಮಲಯಾಳಂ ಸಿನಿಮಾ 5 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ. ಅದು ಯಾಕಾಗಿದೆ, ಅದು ಬೆಂಗಳೂರಲ್ಲಿ ಆಗಿವೆ, ಯಾರು ಕನ್ನಡ ಆಡಿಯನ್ಸೇ ಹೋಗಿ ನೋಡಿರ್ತಾರೆ ಸಿನಿಮಾ. ಅದು ಒಂದು ಚಿಕ್ಕ ಸ್ಟೇಟು, ಕೇರಳ ಸ್ಟೇಟು, ಅಂಥದ್ದೇ ಅವರು ಕಂಟೆಂಟ್ ಇಟ್ಕೊಂಡು ಅಲ್ಲಿಯ ಹೀರೋಗಳು ಓನ್ಲಿ ಹೀರೋಯಿಸಮ್ ಸಿನಿಮಾ ಅಲ್ಲದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಆ ರೀತಿ ಇರುವಾಗ ನಮ್ಮಲ್ಲೂ ಕೆಲವು ಸ್ಟಾರ್ಸ್ಗಳು ಓನ್ಲಿ ಹೀರೋ ಅಲ್ಲ, ಕಾಲಿಟ್ಟರೆ ಧೂಳೆ ದೊರಳೋದಲ್ಲ, ಒಂದು ಪಂಚ್ ಮಾಡಿದ್ರೆ 20 ಜನ ಎಗರೋದಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸಿನಿಮಾ ಮಾಡಿದ್ರೆ ಸ್ಟಾರ್ಸ್ಗಳು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿನೂ ಎಲ್ಲ ಇಂಡಸ್ಟ್ರಿಗಳಿಗಿನ್ನ ಮೇಲೋಗುತ್ತೆ. ಅದೇ ರೀತಿ ಎಲ್ಲ ಎಜುಕೇಟೂ ಆಗಬೇಕು, ಎಲ್ಲ ಫಿಂಗರ್ ಆಫ್ ದಿ ಟಿಪ್ಸಲ್ಲೇ ಇರ್ತವೆ. ಈಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ಟಾಕ್ಸ್ ಆಗಲಿ ಮತ್ತೊಂದಾಗಲಿ ಆ ರೀಲ್ಸು ಬರೀ ಒಂದು 30 ಸೆಕೆಂಡ್ಸೇ ಯಾವ ರೀತಿ ಕ್ಯೂರಿಯಾಸಿಟಿ ಇಂಟ್ರೆಸ್ಟಲ್ಲಿ ಒಂದು ಮಾಡ್ತಾರೆ, ಆ ರೀತಿ ಇರುವಾಗ ಜನಕ್ಕೆ ನಾವು ಅದ್ರಿಗಿನ ಹೆಚ್ಚಾಗಿ ಕೊಡಬೇಕು. ನಾವು ಅಂತೀವಿ ಜನ ನೋಡ್ತಿಲ್ಲ ಸಿನಿಮಾ ಅಂತಲ್ಲ, ಅಲ್ಲ ನಾವು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬೋದು ಸಿನಿಮಾ, ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಅವ್ರ ಟೇಸ್ಟ್ ಹೇಗಿದೆ ಅಂದರೆ ಒಂದೊಂದು ಥರ ಹೋಗ್ತಾ ಇರುತ್ತೆ. ಈಗ ಸರ್ರು ಹೇಳ್ದಂಗೆ ನಾವೊಂದು ಹೋಟ್ಲಿಗೆ ಹೋಗ್ತೀವಿ, ನಮ್ಗೆ ಕೇಳ್ದಂಗೆ ನಾವೇನು ಐಟಮ್ ಹೇಳ್ತೀವಿ ಅದು ಬೇಕು, ಆ ಥರ ಇದ್ದರೆ ನಾವು ತಿಂತೀವಿ ಅಂತ. ಅದೇ ರೀತಿ ಸಿನಿಮಾನು ಹಂಗೇನೆ. ಈಗ ಒಬ್ಬ ಆಡಿಯನ್ಸ್ಗೆ ಯಾವ ರೀತಿ ಅವನಿಗೆ ಟೇಸ್ಟ್ ಬೇಕು ಅವ್ನು ಸರ್ವೆ ಮಾಡೋಣ. ಅದರಲ್ಲೇನು ಇಲ್ಲ ನಾವು ಬರೆದಿದ್ದೆ ನಾವೇ ಬ್ರಹ್ಮಲಿಪಿ, ನಾವು ಬರೆದಿದ್ದೆ ದೊಡ್ಡದು ಅನ್ನೋ ವಿಷಯ ಅಲ್ಲ.
ಒಳ್ಳೆ ಸಿನಿಮಾ ಮಾಡೋಣ, ಯಾಕಂದ್ರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಾನೆ ಮಾಡ್ತಾರೆ. ಬಟ್ ಒಳ್ಳೆ ಸಿನಿಮಾ ಯಾವುದು ಅನ್ನೋದನ್ನ ತಿಳಿದಿರ್ಬೇಕು ಅಷ್ಟೇ. ಆ ಥರ ಎಜುಕೇಟ್ ಆಗಿರಬೇಕು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು, ಇಲ್ಲ ಅಂದರೆ ಆಯಾ ಒಂದು ಅಕ್ಕಪಕ್ಕದಲ್ಲಿ ತಿಳಿದವ್ರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅಟ್ಲೀಸ್ಟ್ ಒಂದು ನಾಲೆಜ್ ತೊಗೊಬೋದು ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ. ಆ ರೀತಿ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ, ಒಳ್ಳೇದಾಗಲಿ. ಆಮೇಲೆ ಈ ಥಿಯೇಟ್ರದ್ದು ಸಾರಿ ಒಂದು ಚಿಕ್ಕದ ಹೇಳ್ತೀನಿ, ಈ ಥಿಯೇಟ್ರ್ ರೈಟ್ಸ್ ಅಂತ ಹೇಳೋದಲ್ಲ, ಸಿಂಗಲ್ ಸ್ಕ್ರೀನಿಗೆ ಬರ್ತಾಯಿಲ್ಲ ಬಿಡಿ. ಯಾಕಂದರೆ ಬರ್ತಿಲ್ಲ ಅನ್ನೋಗಿನ ಜನ ಥಿಯೇಟ್ರಿಗೆ ಸಿನಿಮಾ ಕೊಡೋಕ್ಕೂ ಆಗ್ತಾಯಿಲ್ಲ, ಆ ಥಿಯೇಟ್ರ್ ರೆಂಟ್ ಕೇಳ್ತಿದ್ದಂಗೆ. ಆಮೇಲೆ ಸುಮ್ಮನೆ ಹಂಗೆ ಎಲ್ಲರೂ ಬೇಕಿದ್ರೆ ಯಾರಾದರೂ ಚೆಕ್ ಮಾಡಿ, ಸುಮ್ಮನೆ ಜನರಲ್ಲಾಗಿ ಚೆಕ್ ಮಾಡಿ, ಬುಕ್ ಮೈ ಶೋ ಕರ್ನಾಟಕದ ಬೆಂಗಳೂರಲ್ಲಿ, ಬೆಂಗಳೂರಲ್ಲಿ ತಮಿಳ್ ಸಿನಿಮಾ ಎಷ್ಟಿದೆ ರೇಟ್ ಚೆಕ್ ಮಾಡಿ. ನೀವು ಅದೇ ಚೆನ್ನೈಗೆ ಸೆಲೆಕ್ಟ್ ಮಾಡಿಬಿಟ್ಟು ಚೆನ್ನೈಯಲ್ಲಿ ಪಿ ವಿ ಆರು, ಆಮೇಲೆ ಮಿಕ್ಕಿದ್ದು ಐನಾಕ್ಸಲ್ಲಿ ಚೆಕ್ ಮಾಡಿ ಎಷ್ಟಿದೆ ರೇಟ್ಸು ಅಂತ, ಟಿಕೆಟ್ ರೇಟ್ಸು. ಅಲ್ಲಿ ಜನರಲ್ ಬಂದು 60 ರೂಪಾಯಿ ಇದೆ ಮಾಲಲ್ಲಿ, ಇಲ್ಲಿ ಬಂದು 150 ರೂಪಾಯಿ ಇದೆ. ಅಲ್ಲಿ ಇಲ್ಲಿ ರೆಕ್ಸಿನ್ನು 350-600 ಇದೆ, ಅಲ್ಲಿ ಬಂದು 200-250 ಇದೆ. ಅಂದರೆ ರೇಟ್ ಆಫ್ ಅಡ್ಮಿಷನ್ ಏನಿದೆ ಅಲ್ಲಿ ಕಡಿಮೆ ಇರೋದ್ರಿಂದಾಗಿ ಜನ ನಿಮಗೆ ನೋಡ್ತಾರೆ. ಅದೇ ರೀತಿ ನಮ್ಮಲ್ಲೂ ಫೈಟ್ ಮಾಡ್ತಿದ್ದಾರೆ ನಮ್ಮಲ್ಲೂ ಸಂಸ್ಥೆಗಳು. ಹಾಗಾಗಿ ಈ ಮುಖಾಂತರ ನಮ್ಮ ಮೋಹನ್ ಸರ್ ಅವರ ಚಿತ್ರದ ಮುಖಾಂತರ ಎಲ್ಲ ಬಂದಿರುವ ಪದಾಧಿಕಾರಿಗಳಿದ್ದಾರೆ, ಚೇಂಬರ್ ಪದಾಧಿಕಾರಿಗಳು, ಆಮೇಲೆ ನಮ್ಮ ನಾನಾಶೇಖು ಮುಖಾಂತರ ಕೇಳ್ಕೊಳ್ಳೋದು ಒಂದೇ ಏನಂದರೆ, ಅಟ್ಲೀಸ್ಟ್ ನಮ್ಮ ಕನ್ನಡ ಚಿತ್ರಕ್ಕೆ ರೇಟ್ ಆಫ್ ಅಡ್ಮಿಷನ್ನು ನಾವು ಒಂದು ಕಡಿಮೆ ಮಾಡಿಸಿ, ಈಗ ಏನು ಈ ಮಾಲ್ಗಳಲ್ಲಿ ಒಂದು ಕಡಿಮೆ ಮಾಡಿ ಮಾಡಿದಾಗ ಆಬ್ವಿಯಸ್ಲಿ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಆಗ ನಿಮ್ಮ ಸಿನಿಮಾಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಇದೊಂದು ಪ್ರಯತ್ನ ಅಷ್ಟೇ, ಒಂದು ಪ್ರಯತ್ನ ಮಾಡೋಣ. ಪ್ರಯತ್ನ ಆಗಲ್ಲ ಅನ್ನೋದಂತೂ ಯಾವುದೇ ಇಲ್ಲ ಸರ್, ಪ್ರಪೋಸಲ್ ಚೇಂಬರ್ಗೆ ಇಟ್ಟಿದ್ದೀವಿ, ನಮ್ಮ ಕಾರ್ಯದರ್ಶರು ಇದ್ದಾರೆ, ಖಂಡಿತ ಮಾಡ್ಕೊಡ್ತೀವಿ ಅಂತ ನಮ್ಗೆಲ್ಲ ಅಶೂರ್ ಮಾಡಿದ್ದಾರೆ. ಅವರು ಸರ್, ಸುಭಾರ ಸರ್, ಸುರೇಶ್ ಸರ್ ಎಲ್ಲ ಅಶೂರ್ ಮಾಡಿದ್ದಾರೆ. ಟೇಟ್ರದ್ದು ಟಿಕೆಟ್ ಕಡಿಮೆ ಬಗ್ಗೆ ಪ್ರಪೋಸಲ್ ಇಟ್ಟಿದ್ದೀವಿ ಸರ್. ಎಲ್ಲನೂ ಆಗಲಿ, ಯಾಕಂದ್ರೆ ಅದು ನಾಟ್ ಓನ್ಲಿ ಅದು ಥಿಯೇಟ್ರು, ಆಮೇಲೆ ನಾವು UFO ಕ್ಯೂಬು, ಪ್ರತಿಯೊಂದೂ ಇದ್ದಾವೆ ಸಮಸ್ಯೆಗಳು, ಅದೆಲ್ಲನೂ ಕ್ಲಿಯರ್ ಆಗೋಗ್ಬಿಟ್ರೆ ನಿರ್ಮಾಪಕನು ಖುಷಿ, ನಿರ್ದೇಶಕನು ಖುಷಿ, ಲಾಭನೂ ಬರ್ತಾ ಇರುತ್ತೆ, ಆಡಿಯನ್ಸು ಖುಷಿ. ಅದು ಥ್ಯಾಂಕ್ ಯು. ಈ ಸೈಲೆನ್ಸ್ ಚಿತ್ರಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಸ್ವಾಮಿ ಸರ್, ಆಮೇಲೆ ಮೋಹನ್ ಸರ್, ಅರುಣ್ ಸರ್, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ, ದೇಶ ಕೋಶ ಭಾಷೆ ವೇಷ ತುಳಿತ ಅವರೇ ಮೆಟ್ಟಿ, ನಮ್ಮನ್ನು ನಾವೇನೋ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು, ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ಈ ಕಲಿಯವ್ರನ್ನೆಲ್ಲ ಕೀಳು ಅಂತಾರೆ, ನಮ್ಮನ್ನು ನಾವೇ ಕೀಳು ಮಾಡಿಕೊಂಡು ನುಡಿ ಹಾಕೊಳ್ತೀವಿ, ಕನ್ನಡ ನುಡಿ ಹಾಕೊಳ್ತೀವಿ, ಆಗಬಾರ್ದು. ಇದು ಸೈಲೆನ್ಸ್ ಇಂಗ್ಲಿಷಿನ ಟೈಟಲ್. ಕನ್ನಡಕ್ಕೆ 1000+ ಇತಿಹಾಸ ಇದೆ, ಆದರೆ ಈಗ ಬರತಕ್ಕಂತ ಎಲ್ಲ ಚಿತ್ರಗಳಲ್ಲೂ ಇಂಗ್ಲಿಷ್ ಟೈಟಲ್ಗಳೇ ಇದೆ. ಕನ್ನಡ ಭಾಷೆಗೆ ಎಲ್ಲ ಲಿಪಿ ಇದೆ, ಆದರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ. ಆದರೂ ನಾವು ಇಂಗ್ಲಿಷ್ಗೆ ಯಾಕೆ ವ್ಯಾಮೋಹಕ್ಕೆ ಬಿಡ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ. ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ ಭರಾಟೆಯ ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಬಹಳ ವೇಗದಲ್ಲಿ ಭಾರಿ ಫಾಸ್ಟಾಗಿ ಶೂಟಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ, 25 ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ, ಸ್ಕ್ರಿಪ್ಟ್ಗೂ ಸಹ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ. ಇದನ್ನು ಕಣ್ಣಾರೆ ನೀವು ನೋಡಿರ್ತೀರಿ, ನಾವು ನೋಡಿರ್ತೀವಿ. ಇವ್ರು ಸಿಗಲಿಲ್ಲ ಆರ್ಟಿಸ್ಟು ಅವ್ರನ್ನೇ ಹಾಕು, ಅವ್ರು ಸಿಗಲಿಲ್ಲ ಇವ್ರನ್ನೇ ಹಾಕು, ಆಳ್ವರನ್ನ ಕೇಳೋರೇ ಇಲ್ಲ, ಗತಿ ಇಲ್ಲ. ಆದರೂ ಕೆಲವರು ಹಳೆ ಕಲಾವಿದರಿಗೆ ಕರೆದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ, ಇದನ್ನೆಲ್ಲ ಒಪ್ಕೊಳ್ಳೋಣ. ಈಗ ನಾನು ಈ ಬೀದಿ ನಾಟಕ ಮಾಡ್ತಾ, ರಂಗ ನಾಟಕ ಮಾಡ್ತಾ, ಕಾಶಿನಾಥ್ರವರು ಕಣ್ಣಿಗೆ ಬಿದ್ದಾಗ ಇದೇ ನಮ್ಮ ರಮೇಶ್ ಅರವಿಂದ್ ಅವರು ನನ್ನ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿದ್ರಿಂದ ನಾನು ಕೆಂಪು ಗುಲಾಬಿಲಿ ಪಾತ್ರ ಮಾಡಿದೆ. ಆನಂತರ ಆಟೋ ಬೊಂಬಾಟದಲ್ಲಿ ಶಂಕರ್ ನಾಗ್ ಅವ್ರ ನಿರ್ದೇಶನದಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ, ನನ್ನ ನಾಟಕವನ್ನು ನೋಡಿದಂಥ ಶಂಕರ್ ನಾಗ್ ಅವರು ನನ್ನ ನಾಟಕವನ್ನು ಅವರೇ ಏರ್ಪಡಿಸಿದ್ರು, ಆಮೇಲೆ ಅವಕಾಶವನ್ನು ಕಲ್ಪಿಸ್ಕೊಟ್ರು, ಇನ್ನೂ ದೊಡ್ಡ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಅಷ್ಟೊತ್ತಿಗೆ ಅವ್ರು ತೀರೋದ್ರು. ಕಾಶಿನಾಥ್ ಅವ್ರ ಜೊತೆಯಲ್ಲಿ ನನ್ನ ಒಡನಾಟ ಆಗಿತ್ತು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಮಾಡೋರು ಕನ್ನಡ ಚಿತ್ರರಂಗ ಇವತ್ತು ಪ್ರಪಂಚದಾದ್ಯಂತ ಯಾವ್ದಾದ್ರು ಚಿತ್ರ ಬಂದ್ರೆ ಕಾಯ್ತಾ ಇದ್ದೀವಿ, ಕಾಯ್ತಾ ಇದ್ದಾರೆ. ಹೌದು, ನನಗೂ ಗೊತ್ತು. ಅನಕ್ರೂರ್ ಅವರೊಂದು ಮಾತನ್ನು ಹೇಳ್ತೀನಿ, ನುಡಿಯನ್ನು ಹೇಳ್ತೀನಿ. ನಗ್ನ ಸತ್ಯ ಅನ್ನೋ ಕಾದಂಬರಿ ಇದು, ಭಾಷಣ ಮಾಡೋರು ಹೆಚ್ಕೊಂಡಾಯ್ತು, ಭಾಷಣ ಕೇಳಿದವ್ರಿಗೆ ಹುಚ್ಚಿಡ್ದೋಯ್ತು.
ನಾವು ಭಾಷಣ ಮಾಡೋದಕ್ಕೆಲ್ಲ ಬಂದಿರೋದು ಕನ್ನಡ ಚಿತ್ರರಂಗದ ಬಗ್ಗೆ ಹೇಳಕ್ಕೆ. ಇದೇ ಕಾಶಿನಾಥ ಚಿತ್ರ ಮಾಡ್ಬೇಕಾದ್ರೆ ಮೂರು ತಿಂಗಳ ಕಾಲ, ಹೆಚ್ಚು ಕಮ್ಮಿ ಒಂದು ತಿಂಗಳು ನಾನೇ ಸ್ಕ್ರಿಪ್ಟ್ ಓದ್ತಾ ಇದ್ದೆ. ಇನ್ನೂರು ಮುನ್ನೂರು ಪುಟಗಳನ್ನ ಮೇಲಿನ ಮೇಲೆ ಹೆಂಡತಿಯಂದಿರಿಗಿರ್ಬೇಕು ಅದಕ್ಕೆ ಅಂತರ ಅವ್ರ ಜೊತೆಯಲ್ಲಿ ಅವ್ರೆಲ್ರಿಗೂ ದೊಡ್ಡ ದೊಡ್ಡವ್ರಿಗೆಲ್ಲ ಅವಕಾಶ ಕೊಟ್ಟರು ಚಿತ್ರರಂಗದಕ್ಕೆ ಬೆಳೆಯ ಮಾರ್ಗವನ್ನು ತಿಳಿಸೋರು. ಹಾಗೆ ನಾನು ಅವ್ರಿಗೆ ನಾಟಕ ರಂಗಕ್ಕೂ ಬನ್ನಿ ಅಂತೇಳಿ ನಾಟಕದಲ್ಲಿ ಪಾತ್ರವನ್ನು ಮಾಡಿಸ್ತಾ ಇದ್ದೆ ಅವ್ರ ಕೇಳಿ. ಯಾಕೆ ಹೇಳ್ತೀನಿ ಅಂತಂದರೆ, ಶಿಸ್ತುಬದ್ಧವಾದ ರಂಗಭೂಮಿಯಿಂದ ಬಂದಂಥವರು ಇಲ್ಲಿ ಸಿನಿಮಾ ರಂಗವನ್ನು ಭಾಳ ಪ್ರೀತಿಸ್ತಾರೆ. ನಮ್ಮ ತಾಯಿ ತಂದೆನ ಎಷ್ಟು ಪ್ರೀತಿಸ್ತೀವಿ ಅಷ್ಟೇ ನಾವು ಪ್ರೀತಿಸ್ತೀವಿ. ಇದನ್ನು ಪ್ರೀತಿಸೋದ್ರಿಂದ ಅವ್ರು ಮಾತಾಡಿ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಆದರೂ ನಾನು ಯಾಕೆ ಬಂದೆ, ಸಿನಿಮಾ ಮೇಲೆ ಪ್ರೀತಿ ಈಗಿಂದ ಬಂದೆ. ನಾವು ಹಿರಿಯ ಕಲಾವಿದರು ನಿಜ, ಆದರೆ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಈಗ ಮುಗ್ಗಿ ಪುಸ್ಕಾರ ಅನ್ನೋ ಸಿನಿಮಾದಲ್ಲಿ, ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನ್ನ ಕೋಟ್ಯಾಂತರ ರೂಪಾಯಿಗೆ ನನ್ನನ್ನು ಒಬ್ಬ ನಾಯಕ ನಟನಾಗಿ ಮಾಡಿದ್ದಾರೆ. ಕಾಯಬೇಕು, ತಾಳ್ಮೆ ಬೇಕು. ನಾವು ಒಂದೇ ಸಿನಿಮಾದಲ್ಲಿ ಮೇಲಕ್ಕೆ ಎದ್ಬಿಡ್ತೀವಿ, ಬುಗ್ಲೆ ಎದ್ಬಿಡ್ತೀವಿ, ಮೇಲಕ್ಕೆ ಎಲ್ಲರೂ ಪ್ರಚಾರ ಆಗ್ಬಿಡ್ತೀವಿ, ಮಾತಾಡ್ಸೋದೇ ಕಷ್ಟ ಆಗ್ಬಿಡುತ್ತೆ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಒಳ್ಳೆಯ ಚಿತ್ರ ಮಾಡಬೇಕಾದ್ರೆ ನಾವು ಕುಳಿತುಕೊಂಡು ಡೆಸ್ಕ್ ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತೀವಿ. ಅನ್ನದಾತರು ಉಳಿಬೇಕಾದ್ರೆ ನಾವು ನಮ್ಮ ಕೈಲಾದ ಶ್ರದ್ಧಾ ಭಕ್ತಿಯಿಂದ ತಾದಾತ್ಮ್ಯತೆಯಿಂದ ಕೆಲಸವನ್ನು ಮಾಡಬೇಕು, ಆಗ ಚಿತ್ರ ಗೆಲ್ಲುತ್ತೆ. ಇಷ್ಟು ಹೇಳಿ ತುಂಬ ಮಾತಾಡೋದಿತ್ತು, ಕಡಿಮೆ ಮಾತಾಡಿ ಅಂತ ಹೇಳ್ತಿದ್ದಾರೆ. ನಾನು ಮಾತನಾಡೋದಿಲ್ಲ, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು, ಬರೇಳಿದ್ರಿಂದ ಬಂದಿದ್ದೀನಿ. ಮತ್ತೆ ಇಲ್ಲಿರುವಂಥ ಸಮಸ್ತ ಮಾಧ್ಯಮದವ್ರಿಗೂ ಮತ್ತು ಚಿತ್ರರಂಗದ ಎಲ್ಲ ಆತ್ಮೀಯರಿಗೂ ಮಿತ್ರರಿಗೂ ನಮ್ಮ ಟೆನ್ನಿಸ್ಗೂ ಪ್ರತಿಯೊಬ್ಬರಿಗೂ ನಮ್ಮ ಕೌಶಿಕ್ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬ ವಿಚಾರಗಳಿದೆ. ಯಾಕೆಂದರೆ ನಾವಿಬ್ಬರು ಮೈಸೂರಿನವರೇ, ಅವರು ಶಂಕರ್ ನಾಗ್ ನಿರ್ದೇಶನ ಚಿತ್ರಗಳು ಇವನ್ನೆಲ್ಲ ಮಾಡ್ಕೊಂಡ್ಬಂದು ನಮಗೂ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥವ್ರು. ಚಿತ್ರರಂಗಕ್ಕಾಗಿ ಒಂದು ಸ್ಟುಡಿಯೋವನ್ನು ನಿರ್ಮಿಸಿದಂಥವ್ರು ಪುಟ್ಟಣ್ಣ ಕಣಗಲ್ ಸ್ಟುಡಿಯೋ. ಅಂದರೆ ಚಿತ್ರರಂಗದ ಏಳಿಗೆಗಾಗಿ ಇಲ್ಲಿ ಬಂದಿರೋವಂಥವ್ರು ಮುಂದೆ ಚಿತ್ರರಂಗವನ್ನು ಉಳಿಸಿ ಬೆಳೆಸೋದ್ರ ಹತ್ರ ನಿಮ್ಮ ಹೆಜ್ಜೆಯನ್ನು ದಾಪುಗಾಲ ಹೆಜ್ಜೆ ಹಾಕಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬಂದಿರೋ ಎಲ್ಲರಿಗೂ ನಮಸ್ಕಾರ, ಹೃದಯ ಅಂತರ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ಸರ್. ಒಂದೇ ಒಂದು ಜಸ್ಟ್ ಒಂದು ಆನರ್ ಮಾಡಿಬಿಡ್ತೀವಿ ಜಸ್ಟ್. ಸ್ವಾಮಿ ಸರ್ ಎಲ್ಲರಿಗೂ ನಮಸ್ಕಾರ. ಸೈಲೆನ್ಸ್, ಅದು ಚಿತ್ರದ ಹೆಸರು ಮಾತ್ರ ಸೈಲೆನ್ಸು, ಆದರೆ ನಿರ್ಮಾಪಕರು ಸದ್ದು ಮಾಡ್ತಾನೆ ಇರ್ತಾರೆ. ನಾ ಆತ್ಮೀಯರು ಮೋಹನ್ ಅವರು ಅವರ ನಗುಮುಖದಿಂದ ಎಲ್ಲ ಸೆಳೀತಾರೆ. ಚಿತ್ರನೂ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಇದೊಂಥರ ಸ್ಯಾಂಪಲ್ಲಾಗಿ ಇಷ್ಟೇ ಬಿಟ್ಟಿದ್ದಾರೆ. ಚಿತ್ರ ಪೂರ್ತಿ ನೋಡಿದ್ರೆ ಎಲ್ಲರಿಗೂ ಆವರಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಜೊತೆಗೆ ನೀವತ್ತು ಬರೀ ನಿಮ್ಮ ಟೀಸರು ನಿಮ್ಮ ಸಿನಿಮಾ ಬಗ್ಗೆನೇ ಕಾಳಜಿ ತೊಗೊಂಡು ಮಾಡ್ತಾ ಇಲ್ಲ ಮೋಹನ್, ಇಲ್ಲಿ ಚಿತ್ರದ ಬಗ್ಗೆ ಆಗುಹೋಗಳ ಬಗ್ಗೆ ಎಲ್ಲ ಹತ್ರ ಡಿಬೇಟ್ ಥರ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಅಲ್ಲಿ ನಮ್ಮಲ್ಲೇ ಇದೆ, ಕ್ವಶನ್ ಇದೆ, ಆನ್ಸರ್ ಇದೆ, ನಮ್ಮಲ್ಲೇ ಇದೆ. ಹಾಗಾಗಿ ಚಿತ್ರರಂಗದಲ್ಲಿ ಇವತ್ತು ಆಗ್ತಾ ಇರೋದು ಏನು ಅಂತಂದರೆ, ನಮ್ಮಲ್ಲಿ ವಾರಕ್ಕೆ 8 ಇವಾಗ ಹೇಳಿದ್ರು ನಮ್ಮ ದಿನೇಶ್ ಅವರು ಹೇಳಿದ್ರು 8 ಚಿತ್ರಗಳು ಆಗ್ತಾಯಿದೆ. ಸೊ ಈ ಥಿಯೇಟ್ರ್ಗಳೆಲ್ಲ ಬರ್ದಿರೋದಕ್ಕೆ ಜೊತೆಗೆ ಈ ಸೀಸನ್ ಇದು IPL ಮತ್ತು ಎಲೆಕ್ಷನ್ನು ಸೀಸನ್ ಆಗಿದೆ. ಬಟ್ ಇಲ್ಲಿ ಈ ಮೊದಲು ಎಷ್ಟೊತ್ತು ನಮ್ಮ ಮೊದಲು ಮಾತಾಡಿದ್ರಲ್ಲ ಅವ್ರು ಹೇಳೋ ಸ್ಕ್ರಿಪ್ಟ್ ಗಿಫ್ಟು ಅಂತ, ನಾವೆಲ್ಲ ವಯಸ್ಸಾಮಿ ಶಿಷ್ಯಂದರು. ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತಂದರೆ ಆ ಒಂದು ಇದಿತ್ತು ಅವಾಗ, ಅದು ಆ ಸ್ಕ್ರಿಪ್ಟ್ ಪಕ್ಕ ಆದಮೇಲೆ ಕ್ಯಾಮ್ರಾ ಮುಂದೆ ಬರ್ತಾ ಇದ್ವಿ. ಸೊ ಈಗ ಅರ್ಜೆಂಟ್ಗೆ ಬರ್ತಾ ಕಾಲಕ್ರಮೇಣ ಮಿಚಲ್ ಕ್ಯಾಮ್ರಾ ಅಂತ ಕೆಲಸ ಮಾಡ್ಕೊಂಡು ಬಂದ ನಾವು. ಅಲ್ಲಿಂದ ಬರ್ತಾ ಕಾಲಕ್ರಮೇಣ ಇವಾಗ ಡಿಜಿಟಲ್ ಬರ್ತಾ ಇದ್ದಂಗೆ, ಇವತ್ತು ಹೇಳ್ದಂಗೆ ಇಟ್ಟೆ ನಮ್ಮ ಕೃಷ್ಣವ್ರು ಹೇಳ್ದಂಗೆ ಮೊದಲು ನಾಟಕರಂಗ ಮತ್ತು ಚಿತ್ರರಂಗ ಎರಡೇ ಇದ್ದಿತ್ತು. ಈಗ ಮೊಬೈಲಲ್ಲಿ ಫಿಂಗರ್ ಟಿಪ್ಸಲ್ಲಿ ಇಡೀ ಪ್ರಪಂಚ ಇದೆ. ಇವತ್ತು ಇನ್ನೊಂದು ಹೇಳಿದ್ರು ದೇವ್ರ ಸಿನಿಮಾ ಅಂತ ಹೇಳ್ಬಿಟ್ಟು ದೇವ್ರ ಸಿನಿಮಾನ ಕಳ್ಳತನವಾಗಿ ನೋಡ್ಕೊಂಡು ಇಲ್ಲಿ ಪರಿಮಳ ಅದೆಲ್ಲ ಟಿಕೆಟ್ ಕೊಡೋಕೆ ಮುಂಚೆ ಎಲ್ಲ ಆಚೆಯವರು ಆಮೇಲೆ ಟಿಕೆಟ್ ಕೊಡಬೇಡ ಅಂತ ಮಾಡೋರು. ಇವತ್ತು ಅದು ಬೇಕಾಗಿಲ್ಲ, ಎಲ್ಲ ಕೈಯಲ್ಲೇ ಇದೆ. ಸೊ ಹಾಗಾಗಿ ಏನೇ ತೋರಿಸಿ ಏನೇ ಇದ್ರು ಕೂಡ ವಿಷಯ ಜನನ ಕೂರಿಸ್ಕೊಳ್ಳೋವಂಥ ಒಂದು ತಾಕತ್ತು ಸಿನಿಮಾಗೆ ಇತ್ತು ಅಂತಂದರೆ ಆಟೋಮೆಟಿಕ್ ಇವತ್ತು 10 ಬಂದರು, ನೆಕ್ಸ್ಟ್ 15 ಬರ್ತಾರೆ, ಆಮೇಲೆ 100 ಬರ್ತಾರೆ, 200 ಬರ್ತಾರೆ. ನಾವು ಏನೇ ಮಾಡಿ ಎಷ್ಟೇ ಇದು ಮಾಡಿದ್ರು ಕೂಡ ಮೌತ್ ಪಬ್ಲಿಸಿಟಿ, ಅದ್ರ ಮುಂದೆ ಇನ್ನೊಂದಿಲ್ಲ. ನಾವೆಷ್ಟೇ ಪೋಸ್ಟರ್ ಹಾಕಿ ಏನೇ ಹಾಕಿ ಒಂದು ಮಾರ್ನಿಂಗ್ ಶೋ ಶುಕ್ರವಾರದ ಒಂದು 10 ಏನು ಓಪನ್ ಆಗಿ ಆಚೆ ಜನ ಬರ್ತಾರೆ, ಏ ಪರವಾಗಿಲ್ಲ ಅಂದ್ಬಿಟ್ರೆ ಸಾಕು, ಇಲ್ಲ ಅಂದರೆ ಮನೆಯವ್ರನ್ನೆಲ್ಲ ಕರೀತಾರೆ ಖುಷಿಗೆ. ಚೆನ್ನಾಗಿದ್ರು ಅಲ್ಲಿ ಯಾರಿದ್ದಾರೆ ಅಂದ್ರೂ ಅದು ಬೇಕಾಗಿಲ್ಲ, ಆ ಖುಷಿಗೆ ಅವನೇ ದಾನಿ. ಇವಾಗ ಇಲ್ಲಿ ಕೋಟಿ ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ಅದೆಲ್ಲ ಮುಖ್ಯ, ಅಲ್ಲಿಗೆ ಬರೋವಂಥ 100 ಕೊಟ್ಟು ಹೊರಡೆ ಬರೋವಂಥವನ್ನ ಅವನೇ ದಾನಿ, ಅವನೇ ಹಕ್ಕುದಾರ ಅದಕ್ಕೆ. ಸೊ ಅದನ್ನು ಅವನು ಸಮಾಧಾನ ಮಾಡಿಬಿಟ್ರೆ ಆಟೋಮೆಟಿಕ್ ಎಲ್ಲವೂ ಆಗ್ತವೆ. ಸೊ ಅದು ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ, ಅದನ್ನು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಓಕೆ, ನಿಮಗೆ ಶುಭ ಆಗಲಿ. ನಮ್ಮ ಸ್ವಾಮಿಯವರು ತುಂಬ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಮೋಹನ್ ಅವ್ರು ಹೇಳ್ತಾ ಇರ್ತಾರೆ ಆಗಾಗ ಸಿಕ್ಕಿದಾಗೆಲ್ಲ ತುಂಬ ನಂದೇನಿಲ್ಲ ಸರ್ ಅವರೆಲ್ಲ ಬಿಟ್ಬಿಡಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು, ಬಟ್ ನೋಡಿದ್ರೆ ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಿದೆ. ಗುಡ್, ಶುಭ ಆಗಲಿ, ಚೆನ್ನಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಮಾಡಿ ಇನ್ನೂ ಒಂದು ಲೈನ್ ಬೆಳೀತಾ ಇರಲಿ ನಿಮ್ಮ ಅಂಕಿಗಳು.
ಥ್ಯಾಂಕ್ ಯು. ವೇದಿಕೆಯಲ್ಲಿ ಇರೋರಿಗೆಲ್ಲ ನಮಸ್ಕಾರ, ಹಾಗೂ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಇಲ್ಲಿ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಥಿಯೇಟ್ರಿಗೆ ಬನ್ನಿ ಬನ್ನಿ ಅಂತ ನೀವು ಕರೆಯೋದೇ ಬೇಡ, ಟೀಸರೇ ಕರಿತಾ ಇದೆ ಅನ್ಸುತ್ತೆ. ಹಾಂ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಾವು ಕೋಟಿ ಅಂತರ ಆಗ್ತೀವಿ, ಇವರು ಪಾಪ ಲಕ್ಷಗಳಲ್ಲೇ ಥಿಯೇಟ್ರಿಗೆ ಕರೆಸ್ತಾ ಇದ್ದಾರೆ ಚೆನ್ನನ್ನ. ಸೊ ಡೈರೆಕ್ಟ್ರ್ ಟ್ಯಾಲೆಂಟು ಚೆನ್ನಾಗಿದೆ, ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಹೊಸಬ್ರು. ಸೊ ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಮೋಹನ್ ಕುಮಾರ್ಗೆ ಡೈರೆಕ್ಟ್ರಿಗೆ ಎಲ್ಲ ಒಳ್ಳೇದಾಗಲಿ. ಆದರೆ ಒಂದೇ ಒಂದು ಮಾತ್ರ ಹೇಳಬಲ್ಲ ಏನಂದರೆ, ಮಾಲ್ಗಳಿಗೆ ಎಲ್ಲ ಮಾಮೂಲಿ ಜನಗಳು ಹೋಗೋಕ್ಕಾಗ್ತಾ ಇಲ್ಲ, ಆ ರೇಟು ಅದನ್ನು ಕೊಟ್ಟು ನೋಡೋದು ತುಂಬಾ ಕಷ್ಟ ಆಗುತ್ತೆ. ಸಿಂಗಲ್ ಸ್ಕ್ರೀನಲ್ಲಿ ಜನ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ಇಡೋಕ್ಕೆ ಬಿಡ್ತಾ ಇಲ್ಲ, ಇದು ಮೇನ್ ಪ್ರಾಬ್ಲಮ್ ಆಗಿರೋದು. ಬರೀ ಕನ್ನಡ ಸಿನಿಮಾದ ಅಷ್ಟೇ ಹಣೆ ಬರಲ್ಲ. ಮೊನ್ನೆ ಒಂದು ಸಲ್ಮಾನ್ ಖಾನ್ ಸಿನಿಮಾ ನೋಡೋಕ್ಕೆ ಅಂತ ಹೋಗಿದ್ವಿ, ನಂಬ್ತಿರಲ್ವ ಮಾಲಲ್ಲಿ 9 ಜನ ಇದ್ರು ಅಷ್ಟೇ, ನನಗೆ ಬರೇ 9 ಜನ. ಪೇಪರ್ ಅದ್ರ ರಿವ್ಯೂ ಹೆಂಗಿತ್ತು ಅಂತಂದರೆ, ಏನು ಫುಲ್ ಇದೆಯನ್ನೋ ಥಿಯೇಟ್ರಿಗೆ ಟಿಕೆಟೇ ಸಿಗಲ್ಲ ಅನ್ನೋತ್ರ ಇತ್ತು. ಅದ್ರ ಅಸಲಿ ಕತೆ ಹಾಗೆ ಇದೆ. ಬರೇ ಕನ್ನಡ ಸಿನಿಮಾದ ಹಣೆ ಬರ ಹೀಗಿದೆ ಅಂದ್ಕೋಬಿಡಿ, ಸುಮಾರು ಸಿನಿಮಾಗಳು ಹೀಗೇನೆ ಇದೆ. ಬಟ್ ಅದರಲ್ಲಿ ಕನ್ನಡ ಸಿನಿಮಾಗಳದ್ದು ಒಂಥರ ದುರಂತ ಇದೆ. ಇದು ಯಾವತ್ತಿಗೆ ಸರಿ ಹೋಗುತ್ತೋ ಅದು ನಮ್ಮ ಭಗವಂತನಿಗೆ ಗೊತ್ತು. ಇವತ್ತಿನ ಸಿನಿಮಾದ ಬಗ್ಗೆ ಹೇಳೋದಾದರೆ, ನಾನು PVR ಸ್ವಾಮಿಯವರ ಅಭಿಮಾನಿ ಅಂತ ಹೇಳಬೇಕು. ಯಾಕೆಂದ್ರೆ ಫಿಲ್ಮಲ್ಲಿ ಮಾಡೋಕ್ಕೆ ಒಂಥರ ಖುಷಿ, ಪಟಾಪಟ್ ನಿರ್ದೇಶಕರವರು ಪಟಾಪಟ್ ಸಿನಿಮಾ ಮಾಡ್ತಾರೆ, ಪಟಾಪಟ್ ಕೆಲಸ ಮಾಡ್ತಾರೆ, ಹಾಗೆ ಎಲ್ಲ ಹತ್ರನೂ ಪಟಾಪಟ್ ಕೆಲಸನ ಕೂಡ ತಗೋತಾರೆ, ಅದೊಂಥರ ಖುಷಿ ಆಗುತ್ತೆ. ಬಟ್ ಈ ಸಿನಿಮಾ ಅಂದರೆ ಯಾಕೋ ನನ್ನ ಕರೆದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಜಗಳ ಮಾಡ್ತಿರ್ತಾರಂಗಿಲ್ಲ, ಇಲ್ಲ ಇಲ್ಲ ಇಲ್ಲ, ಐ ಥಿಂಕ್ ನಾನು ಮಾಡೋಂಥ ಕ್ಯಾರೆಕ್ಟರ್ ಇರಲಿಲ್ಲ ಅನ್ಸುತ್ತೆ. ಸುಮ್ಮನೆ ನೀವಂತೂ ಗಂಗೆ ಗೌರಿ ಗೌರಮ್ಮ ಪಿಚ್ಚಿನಮ್ಮದೆಲ್ಲ ಮಾಡ್ತೀರ, ನೀವಂತೂ ಕರೀಲಿಲ್ಲ, ಅವ್ರ ಬಗ್ಗೆ ಯಾಕೆ ಹೇಳ್ತೀರ ಅಟ್ಲೀಸ್ಟು ಅಲ್ವಾ. ಹಾಂ ನೋಡಿ, ನಮ್ಮ ಫಸ್ಟ್ ನೈಟ್ ಹೀರೋ ಇಲ್ಲೇ ಕೂತಿದ್ದಾರೆ, ಖುಷಿ ಆಯಿತು. ಫಸ್ಟ್ ನೈಟ್ ಹೀರೋಯಿನ್ ಇಲ್ಲೇ ಕೂತಾಳೆ, ಒಂದು ಕಡೆ ಗೌರಮ್ಮ ಅಂತೆ, ಇನ್ನೊಂದು ಕಡೆ ಪಕ್ಕ ಫಸ್ಟ್ ನೈಟ್ ಅಂತೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ ನಿಮಗೆಲ್ಲ. ನಿಮ್ಗೆ ಇಲ್ಲಿ 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 ಹೇಳ್ತಾ ಇರೋದು, ಇಲ್ಲ 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 ಇಲ್ಲ. ಒಂದು 15 ದಿವಸದಿಂದ ಎಲ್ಲ ಬೇರೆ ಹಸಿ ಬಸಿ ಸುದ್ದಿಗಳನ್ನೆಲ್ಲ ಕೇಳ್ತಾನೆ ಇದ್ವಿ, ನೋಡ್ತಾ ಇದ್ವಿ. ಪೆನ್ ಡ್ರೈವ್ ಪೆನ್ ಡ್ರೈವ್ ಅಲ್ಲಿ ಏನಿರ್ಬೋದು ಈ ಪೆನ್ ಡ್ರೈವ್ ಅಲ್ಲಿ ಅಂತ ಒಂದಿಷ್ಟು ಹುಡುಕಿದ್ದು ಉಂಟು. ಸುಮ್ಮ ಸುಮ್ಮನೆ ಸ್ಟ್ಯಾಂಡ್ ಮಾಡಲ್ಲ, ಎಲ್ಲ ಹುಡುಕಿದ್ವಿ, ನಾನು ಹುಡುಕ್ದೆ. ಬಟ್ ಅದ್ರಲ್ಲಿ ಅಂಥದ್ದು ಏನೂ ಕಾಣಲಿಲ್ಲ, ಅದರೆಲ್ಲ ಏನು ಕಾಣದೇ ಇರೋದು. ಇವತ್ತು ಎರಡು ನಿಮಿಷದಲ್ಲಿ ಏನೇನೋ ಕಂಡುಬಿಡ್ತು, ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ನಾನಂತೂ ಸಿನಿಮಾ ಥಿಯೇಟರ್ ಫಸ್ಟ್ ಡೇ ಹೋಗಿ ನೋಡ್ತೀನಿ, ನೀವು ಎಲ್ಲ ದಯವಿಟ್ಟು ಬನ್ನಿ ನೋಡಿ, ನಿಮಗೂ ಒಂದಷ್ಟು ಮಜಾ ಸಿಗುತ್ತೆ, ಗ್ಯಾರಂಟಿ ನಾನು ಗ್ಯಾರಂಟಿ ಕೊಡ್ತೀನಿ, ಮಜಾ ಸಿಗುತ್ತೆ, ಬನ್ನಿ ಮಜಾ ತಗೊಳ್ಳೋಕೋಸ್ಕರ ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ಆ್ಯಂಡ್ ಸಿನಿಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ, ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು, ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ. ಆ್ಯಂಡ್ ಒನ್ ಲೈನ್ ಕೇಳಿದ್ರು, ಸೊ ಒನ್ ಲೈನ್ ಏನಂದರೆ, ಈಗಿನ ಜನ್ರೇಷನ್ ಆಗಲಿ ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ, ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ನಾವು ತೋರಿಸಿದ್ದೀವಿ. ಆ್ಯಂಡ್ ತುಂಬ ಖುಷಿ ನನಗೆ, ಯಾಕೆಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ, ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಕೇಳಿದ್ರು, ಯಾವುದೋ ನಾರ್ಮಲ್ ಒಂದು ಎಲ್ಲೋ ಹೋಗ್ತಾರೆ ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ, ಇದು ಆ ಥರ ಇಲ್ಲ ಖಂಡಿತವಾಗ್ಲೂ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಗರ್ಲ್ಸ್ ತುಂಬಾ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಥರವಾದ ಒಂದು ಏನಂತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು, ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ. ಆ್ಯಂಡ್ ಇವಾಗಿನ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ, ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ, ಅವ್ರು ಹೇಳಿದ್ರು ನಿಜವಾಗ್ಲೂ ಅದು ಅವ್ರ ಊರ ಕಡೆ ಆಗಿದೆ ಅಂತ. ಊರ ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ, ಈ ಥರ ಕಂಟೆಂಟ್ಸ್ ನಡೆದಿರೋದು, ಅದನ್ನೇ ಒಂದು ಆ ಥ್ರೆಡನ್ನು ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ. ಸೊ PVR ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸೆಕೆಂಡ್ ಫಿಲಮ್ ಅವ್ರ ಜೊತೆಗೆ. ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ, ತುಂಬ ಫಾಸ್ಟಾಗಿ ಮಾಡ್ತಾರೆ, ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ. ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು 5 ಇಯರ್ಸ್ ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು. ಸೊ ಇವತ್ತದು ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ, ನನ್ನ ಬೇರೆ ಹಾಲ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗಲಿ, ಫಸ್ಟ್ ನೈಟ್ ದೇವ ಟೀಮ್, ಎಲ್ಲ ಟೀಮ್ ಇವತ್ತು ನಮಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಳ್ದಲ್ಲ, ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿಂತ ಒಂದು ಗರ್ಲ್ಸ್ ಅಂದ್ರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ, ಆ ತರ ಕ್ಯಾರೆಕ್ಟರೇ ಹೋಗುತ್ತೆ. ಸೊ ಈಗಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ, ಹೇಗೆ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ.
ಸ್ವಾಮಿ ಸರ್, ಮೋಹನ್ ಸರ್. ಈ ನನ್ನ ಹೆಸರು ವಿಂಧ್ಯಾ ಹೆಗ್ಡೆ. ಇದು ನಂದು ಫಸ್ಟ್ ಮೂವಿ. ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ, ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು. ಇದು ಮೂವಿ ತುಂಬ ಚೆನ್ನಾಗಿದೆ. ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ, ಇದು ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಕುಂದಾಪುರ, ಮತ್ತು ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದ್ಬಿಟ್ಟು ನೋಡಿ. ಅಂದರೆ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗಿರು ಹೆಂಗಿರ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ, ಮತ್ತು ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಸರ್ಗೆ ಥ್ಯಾಂಕ್ ಯು, ಮತ್ತು ಪಿ ವಿ ಎಸ್ ಸ್ವಾಮಿ ಸರ್ಗೂ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು. ನನ್ನ ಹೆಸರು ಪ್ರೀತಿ ಅಂತ. ನನಗೆ ಮೂವಿ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಯಾವುದು ಮಾಡ್ತಾರೆ ಸರ್? ಲೈಕ್ ನಾನು 2 ಲೈನ್ಸ್ ಅಲ್ಲಿ ಮುಗಿಸ್ತೀನಿ. ನನ್ನ ಲಾಸ್ಟ್ ಮೂವಿ ಬಂದು ಆತ್ಮ ಅಂತ, ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮಲ್ಲಿ. ನಾವು ತುಂಬ ಸಫರ್ ಮಾಡಿದ್ದೀವಿ ಸರ್ ಎಲ್ಲ ಹೇಳ್ದಂಗೆ. ಓ ಟಿ ಟಿ ಮೇನಾಗಿ ಏನಂದರೆ, ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ಗೆ ಹೋಗಲ್ಲ, ಎಲ್ಲ ಕಂಫರ್ಟ್ ಝೋನಲ್ಲೇ ನೋಡೋಕ್ಕೆ ಇಷ್ಟಪಡ್ತಾರೆ. ಎ ಸಿ ಲೈಕ್ ಮನೇಲಿ ಕುತ್ಕೊಂಡು ನಾವ್ರ ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಸರ್. ನಾವು ತುಂಬ ಸಫರ್ ಮಾಡಿದ್ದೀವಿ ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ. ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀನಂದ್ರೆ ಬಂದು ನೋಡೋರಿಲ್ಲ. ತುಂಬ ಫನ್ನಿ ಆಗಿತ್ತು, ಫನ್ನಿ ಮತ್ತೆ ಜಾಲಿ ಆಗಿ ಮೂವಿ ಮಾಡಿದ ತರನೇ ಗೊತ್ತಾಗಿಲ್ಲ. ಒಂದು ಬೆಳ್ಳುಳ್ಳಿ ಕಬಾಬ್ ಆಗ ಬಂದಿರಲಿಲ್ಲ ಬಿಡಿ ಟ್ರಾಲ್ ಮಾಡಕ್ಕೆ. ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ, ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀರಶ್ರೀ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 3 ಇಯರ್ಸ್ ಆಯಿತು. ನಾನು 3 ಇಯರ್ಸ್ ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಸೆಲೆಕ್ಟೆಡು, ಆ್ಯಂಡ್ ಸ್ಟೋರಿನೂ ಸೆಲೆಕ್ಟ್ ತುಂಬ ಡೀಪಾಗಿ ಸೆಲೆಕ್ಟ್ ಮಾಡ್ತಿದೆ, ಆ್ಯಂಡ್ ಡೈರೆಕ್ಟರ್ಸ್ನೂ ಸೆಲೆಕ್ಟ್ ಮಾಡ್ತಾ ಇದೆ. ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ. ಸೊ ಅವ್ರ ಸಿನಿಮಾ ಅಂತ ಬಂದರೆ ನಾನು ಊಟ ಮಾಡಲಿ, ನಿದ್ದೆ ಮಾಡಲಿ, ಅವ್ರ ಸಿನಿಮಾ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್. ಯಾವುದೇ ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು ನನಗೊಂದು ಚಾನ್ಸ್ ಕೊಡಲಿಲ್ಲ, ಅದರಲ್ಲಿ ನನಗೊಂದು ಕ್ಯಾರೆಕ್ಟರ್ ಕೊಡಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಸೊ ಹೆಂಗೋ ಸರ್ ನನಗೆ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್, ನಾನು ಬೇಡ ದಪ್ಪ ಆಗಿಬಿಟ್ಟಿದ್ದೀನಿ. ಪರವಾಗಿಲ್ಲ ಬನ್ನಿ ಮೇಡಮ್, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೊ ನನಗೆ ನಿಮ್ಮ ಆ್ಯಕ್ಟಿಂಗ್ ಬೇಕು ಅಂತ ಹೇಳಿ ಕರೆದು ಚಾನ್ಸ್ ಕೊಟ್ಟಿದ್ದು. ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ. ಆ್ಯಂಡ್ ಇಲ್ಲಿರೋ ನನ್ನ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಆಲ್ ದಿ ಬೆಸ್ಟ್ ದಮ್ ಫ್ಯೂಚರ್, ಬ್ರೈಟ್ ಫ್ಯೂಚರ್. ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು, ನಾವು ಚೆನ್ನಾಗಾಗಬೇಕು, ತುಂಬ ದೊಡ್ಡ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದಿ ಬೆಸ್ಟ್. ಸ್ವಾಮಿ ಅವ್ರ ಜೊತೆ ನಾನು ಇದು ಸೇರಿ ಒಂದು 8 ಸಿನಿಮಾ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಳ್ಳೆ ಛಾಯಾಗ್ರಾಹಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ಸ್ನೇಹಿತ ಮಾತ್ರ. ತುಂಬ ಯಾರನ್ನ ಯಾವ ಥರ ಬಳಸ್ಕೋಬೇಕು, ಅವ್ರಿಗೆ ಯಾವ ಥರ ಅವಕಾಶ ಕೊಡಬೇಕು ಅನ್ನೋದೆಲ್ಲ. ಆಮೇಲೆ ನಾಗೇಶ್ ಅವರು, ಪ್ರಸನ್ನ ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದ್ದಾರೆ, ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ನಮ್ಮ ಮೋಹನ್ ಸರ್ ಅವರು ನನಗೆ ಈ ಥರ ಫ್ರೆಂಡ್ ಆಗಿದ್ದರಷ್ಟೇ. ಈ ಸಿನಿಮಾದಲ್ಲಿ ನಾವು ಜೊತೆಯಲ್ಲಿ ವರ್ಕ್ ಮಾಡಿದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು, ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಸೈ ರಮೇಶ್ ಅಂತ, ಡ್ಯಾನ್ಸ್ ಕೊರಿಯೋಗ್ರಾಫರು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸರ್ಗೆ, ಹಾಗೆ ಸ್ವಾಮಿ ಸರ್ಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದರೆ ನಂದು ಸ್ವಾಮಿ ಸರ್ದು ಒಂದು ಸಂಬಂಧ ಒಂದು 17 ವರ್ಷಗಳಿಂದ ಇದೆ. ಫಸ್ಟು ನಾವು ಸೀರಿಯಲ್ ಸಾಂಗ್ ಮಾಡಿದ್ದರಿಂದ ಸ್ಟಾರ್ಟ್ ಆಯಿತು, ಅರುಣರಾಗ ಅಂತ.
ಅರುಣರಾಗದಲ್ಲಿ ಲೀಡ್ ಮಾಡಿದವರು ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ಗೆ ಮೊದಲನೇ ಕ್ಯಾಮ್ರಾ ಸೆರೆ ಹಿಡಿದಿದ್ದು ನಮ್ಮ ಸ್ವಾಮಿ ಸರ್. ಅವಾಗ ಅವಳು ಆಶಿಕಾ ರಂಗನಾಥ್ ನಮ್ಮ ಹತ್ರ ಸ್ಟೂಡೆಂಟ್ ಆಗಿದ್ಲು ನನ್ನ ಹತ್ರ. ನಾವೆಲ್ಲ ಶೋಸ್ ಮಾಡ್ತಾ ಇದ್ವಿ, ಅವಾಗೆಲ್ಲ ಆರ್ಕೆಸ್ಟ್ರಾ ಜಾಸ್ತಿ ಇತ್ತು, ಈಗಿನ ಥರ ಶೋಸ್ ಇರಲಿಲ್ಲ. ಆಗ ನಮಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟ ಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಅದೇ ಜಾಸ್ತಿ ನಾನು ಇವತ್ತು ತುಂಬ ಖುಷಿ ಪಡೋದೇನೆಂದರೆ, ಹೆಮ್ಮೆ ಪಡೋವಂಥ ವಿಷಯ ಏನಂದರೆ ನಮ್ಮ ಮೋಹನ್ ಸರ್ ಬಗ್ಗೆ. ನಿಜವಾಗ್ಲೂ ಅವ್ರ ಚಿತ್ರನ ಬೆಳೆಸಿ ಹರಿಸಿ ಅಂತ ಕೇಳ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸು. ಇವ್ರು ನಮ್ಮನ್ನು ಬೆಳೆಸಿ ಹೊಸಬ್ರನ್ನ ಬೆಳೆಸಿ ಅಂತ ಇದ್ದಾರೆ. ದಯವಿಟ್ಟು ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ನಮ್ಮಂಥ ಹೊಸಬ್ರನ್ನ ಬೆಳೆಸಿ ದಯವಿಟ್ಟು ಎಲ್ಲರೂ ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅಂತ ಇದ್ದಾರೆ. ಅದು ಒಂದು ಹೆಮ್ಮೆ ವಿಷಯ. ಯಾವ ಪ್ರೊಡ್ಯೂಸರು ಹಂಗೆ ಹೇಳಲ್ಲ, ಬಟ್ ಇವ್ರು ಹೇಳಿದ್ದಾರೆ, ತುಂಬ ಖುಷಿಯಾಯಿತು ಸರ್. ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದು ಕಲ ನನ್ನ ಜೊತೆ ಅಂತ ವರ್ಕ್ ಮಾಡಿದೆ. ನಾನು ಆಲ್ರೆಡಿ ನಿಖಿತಾ ಸ್ವಾಮಿ ಜೊತೆ ಒಂದು ಸಾಂಗ್ ಅವಕಾಶ ಮಾಡಿಕೊಟ್ಟ, ಸ್ವಾಮಿ ಸರ್ ಧನ್ಯವಾದ. ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ ಫಸ್ಟ್ ನೈಟ್ ವಿತ್ ದೇವಾಲಲ್ಲಿ, ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ, ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಆಮೇಲೆ ನಾ ಸ್ವಾಮಿ ಸರ್ ಹೇಳಿದ್ರೆ ನಾನು ಕ್ಯಾರೆಕ್ಟ್ರಿಗೆ ಯಾವುದನ್ನು ಅಂತ ಏನು ಕೇಳಲ್ಲ, ಅವರೇ ಫಿಕ್ಸ್ ಮಾಡಿಬಿಡ್ತಾರೆ ನನಗೇನು ಕ್ಯಾರೆಕ್ಟ್ರ್ ಕೊಡಬೇಕು ಅಂತ. ಇದು ಎರಡನೇ ಸಿನಿಮಾ ನಿಮ್ಮ ಜೊತೆ, ಹೀಗೆ ನಮ್ಮ ಜರ್ನಿ ಮುಂದುವರಿಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸ್ನೇಹಿತರು ನಿರ್ಮಾಪಕರು ಮೋಹನ್ ಕುಮಾರ್ ಸರ್ ಆ್ಯಂಡ್ ಪಿ ವಿ ಆರ್ ಸ್ವಾಮಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಈ ವೇದಿಕೆ ಕೊಟ್ಟಿದ್ದಕ್ಕೆ. ನಿರ್ಮಾಪಕ ಸರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅವರು ಇದು ಮೂರನೇ ಸಿನಿಮಾ, ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವ ಸಂಸ್ಕಾರ, ಇದು ಮೂರನೇ ಸಿನಿಮಾ ಎಸ್ ಸೈಲೆನ್ಸ್ ಅಂತ ಪ್ರತಿಯೊಬ್ಬ ಹೊಸಬ್ರಿಗೆ ಸಿನಿಮಾ ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ರೀತಿ ಒಬ್ಬ ಕಲಾವಿನಿಂದ ಇತ್ತೀಚೆಗೆ ನೀವು ನೋಡಿರ್ಬೋದು ಕಲಾವಿದರಿಂದ ಹಣನ ತೆಗೆದುಕೊಂಡು ಸಿನಿಮಾ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಎಷ್ಟೋ ಕೇಸ್ಗಳಾಗಿರೋದು ನಾವು ನೋಡಿದ್ದೀವಿ. ಹಾಗೆ ನಾನು ಸಹ ಎಷ್ಟೋ ಕಳ್ಕೊಂಡಿದ್ದೀನಿ. ಬಟ್ ಸರ್ ಹೇಗೆ ಅಂದರೆ ಯಾರಿಂದನೂ ಒಂದು ಪೈಸನು ಅಪೇಕ್ಷೆ ಪಡ್ದೇ ಅವ್ರಿಗೆ ಅವಕಾಶ ಕೊಟ್ಟು ಉತ್ತಮ ಸಿನಿಮಾ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹೀಗೆ ಸಿನಿಮಾ ಮಾಡ್ತಾ ಇರಿ. ಹಾಗೆ ಎಲ್ಲ ಬಂಧು ಮಿತ್ರರಿಗೆ ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಕೇಳ್ಕೊಳ್ತೀರ ಅಂದರೆ ಸಿನಿಮಾ ನೋಡಿ ಗೆಲ್ಸಿ. ಈ ಸಿನಿಮಾದ ಕಂಟೆಂಟಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನು ಬರುತ್ತೆ ಹಾಗೆ ಆ ಮನುಷ್ಯನಿಗೆ ಪಾಠನ ಈ ಸಿನಿಮಾದಲ್ಲಿ ಕಲಿಬೋದು, ಆ ಥರ ಕಂಟೆಂಟ್ ಇದರಲ್ಲಿದೆ. ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರ ಸಪೋರ್ಟ್ ಹೀಗೆ ಇರಲಿ. ಸೊ ನೀವು ಇಲ್ಲದೆ ನಮ್ಮ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಸೊ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಕ್ವಶನ್ ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟಲ್ಲೇ ಇರೋದು. ಒಬ್ಬ ವ್ಯಕ್ತಿ ಸೈಲೆನ್ಸಾಗಿದ್ದರೆ ಏನಾಗುತ್ತೆ, ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ. ಸಿನಿಮಾದಲ್ಲಿ ಹೇಳ್ದಂಗೆ ಬರೀ ಅದೇ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ, ಸಿನಿಮಾದಲ್ಲಿ ಎಲ್ಲ ಥರದ್ದು ಇದೆ. 16-60 ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನಕ್ಕೆ ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು. ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈಗೊಡಿಸಿದ್ರು. ತುಂಬ ಕ್ರಿಯೇಟಿವ್, ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇದು ನಂದಲ್ಲಪ್ಪ, ನಾನು ಮಾಡಬಾರ್ದು, ಇದು ಅವ್ರಂಗಲ್ಲ ಅಂತಲ್ಲ, ಎಲ್ಲಾಗೂ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನು ಬೇಕಾದ್ರೂ ಮಾಡ್ಕೊಡ. ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಬಡಿಸೋರಿಗೆ, ನಾನು ಏನು 10 ರೂಪಾಯಿ ಅಂತ ಕೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಹಂಗಿರ್ಬೇಕು, ಆವಾಗ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ, ಊಟ ಅಲ್ಲ. ಆಮೇಲೆ ಕಾಮಿಡಿ ಇದೆ, ಪ್ರತಿಯೊಂದು ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಕಲಾವಿದರು ಪ್ರದೀಪ್ ಪೂಜಾರಿ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಅವ್ರು ಶೂಟಿಂಗ್ ಹೋಗಿದ್ದಾರೆ. ನಿಖಿತಾ ಸ್ವಾಮಿ ಇದ್ದಾರೆ. ಪೇಮೆಂಟ್ ಏನು ಸಮಸ್ಯೆ ಇಲ್ಲ, ಎಲ್ಲ ವೋಚರ್ಗೆ ಸೈನ್ ಹಾಕ್ಸ್ಕೊಂಡು ಪೇಮೆಂಟ್ ಕೊಟ್ಟಿದ್ದೀವಿ. ಹಾಗಾಗಿ ಆಮೇಲೆ ನಿಖಿತಾ ಸ್ವಾಮಿ ಅವ್ರ ಜೊತೆ ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶೂಟಿಂಗು ಬೆಂಗಳೂರು ಕುಂದಾಪುರ ಶೂಟಿಂಗ್ ಆಗಿದೆ. ಆಮೇಲೆ ಸುಸ್ಮಿತಾ ಗೌಡ ಇದ್ದಾರೆ, ಮೀರಾ ಗೌಡ ಇದ್ದಾರೆ, ವಿದ್ಯಾ ಇದ್ದಾರೆ, ಪ್ರೀತಿ ಇದ್ದಾರೆ, ಸದಾನಂದ ಗೌಡ ಇದ್ದಾರೆ, ರಮೇಶ್ ಸೈ ಇದ್ದಾರೆ, ಆಮೇಲೆ ಸತೀಶ್ ಗೌಡ ಇದ್ದಾರೆ, ಮಂಜುನಾಥ್ ಮೀನಾಥ್ ಮಂಗಳೂರು ಮೀನನಾಥ್ ಇದ್ದಾರೆ, ತುಂಬ ಜನ ಕಲಾವಿದರಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು. ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಡಿ ಎ ಎಲ್ಲ ಅವರೇ ಮಾಡಿದ್ದಾರೆ. ಮ್ಯೂಸಿಕ್ ಬಂದು ರಾಜ್ಭಾಸ್ಕರ್, ಡೈರೆಕ್ಷನ್ ಕ್ಯಾಮ್ರಾಮನ್ ನಾನೇ, ಪಡೆದವರು ಮೋಹನರು ಸರ್. 2 ಹಾಡಿದೆ. ಹಾಂ, ಸಾಹಿತ್ಯ ಎಲ್ಲ
ಖಂಡಿತ ಸಾಹಿತ್ಯ ನನ್ನದೇ, ಎರಡು ಸಾಂಗ್ಸ್ ಇದೆ. ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರು, ಸ್ವಲ್ಪ ಆರ್ ಆರ್ ಕೂಡ ಮಿಕ್ಸ್ ಇದೆ, ಕಾಮಿಡಿ ಇದೆ, ಮತ್ತು ಸೆಂಟಿಮೆಂಟ್ ಇದೆ, ಮತ್ತು ಲವ್ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಬೇಸ್ ಇಟ್ಕೊಂಡೆ ಮಾಡಿರುವಂಥದ್ದು. 2 ಗಂಟೆ 3 ನಿಮಿಷ ಡ್ಯೂರೇಷನ್ ಇದೆ. ಮತ್ತು ಇಲ್ಲಿ ಹೇಳುವಾಗೆ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ತುಂಬ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ, ಮತ್ತು ಕಾಮಿಡಿ ಕಿಲಾಡಿಗಳು ಇದ್ದಾರೆ, ಮತ್ತು ಇವರು ಇದ್ದಾರೆ ಮಂಗಳೂರು ಮೀನಾಥ್ ಅಂತೇಳಿ ಪಂಚರಂಗಿ ಪಂಪಮ್ ಅವರು ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಮತ್ತು ಉಗ್ರಂಪತಿ ಇದ್ದಾರೆ, ಉಗ್ರಂ ಮತ್ತು ಮುಫ್ತಿ ಮಾಡಿರುವಂಥ ಪ್ರತಿಭೆ ಇದ್ದಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳಬೇಕು. ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು. ಇದಕ್ಕಿಂತ ಮೊದಲೇ ನಾವೊಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ನೋಡಿದಾಗಲೇ ಮೇಡಮ್ ಹಾಕೊಂಡು ಮೂವಿ ಮಾಡಬೇಕು ಅಂತ ಒಂದು 5 ಇಯರ್ಸ್ ಬ್ಯಾಕ್ ಅಲ್ಲಿ ಇತ್ತು. ಬಟ್ ಮುಹೂರ್ತ ಈಗ ಕೂಡ ಬಂದಿದೆ, ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದ್ಭುತ ನಟಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾವಂತ ನಟಿಯಾದಂಥ ನಿಖಿತ ಸ್ವಾಮಿ ಅವರು. ಬಿಕಾಸ್ ಆಫ್ ಯಾಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ಕೂತು ನೋಡ್ತಾ ಇದ್ದೆ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಟೇಕ್ ತಗೊಳ್ತಾ ಇರ್ತಾರೆ. ಇಲ್ಲ ಸರ್ ಇವ್ರಿಗೆ ಓಕೆ, ನಮ್ಮ ಡೈರೆಕ್ಷನ್ ಓಕೆ ಅಂದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಆ ಥರ ಬೇಕು. ಒಂದು ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೂಕ್ ಹೋಸಿದೆ ಅದನ್ನು ತಿತ್ಕೊಂಡು ನಟನೆ ಮಾಡಿದ್ವಿ ಅಂತಲ್ಲ ಅದ್ಭುತವಾಗಿರುತ್ತೆ. ಅವ್ರ ಬಗ್ಗೆ ಮತ್ತೆ ನಮ್ಮ ಮೀರಾ ಅವರು, ವಿಂದ್ಯ ಅವರು, ಪ್ರೀತಿ ಅವರು, ಮತ್ತೆ ಹೇಮಂತು, ಸತೀಶ್ ಗೌಡರು, ಮತ್ತೆ ಎಲ್ಲ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ಅನ್ನೋ ಟೀಮ್ ಒಂದೇ ಕುಟುಂಬದ ತರ ಮಾಡಿಕೊಟ್ರು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿದ್ದೆ. ಸೆನ್ಸರ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ಮ ಮೂವಿದು ರಿಸಲ್ಟ್ ಎಲ್ಲ ಬಿಡ್ಬ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಟೀಸರ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಎಲ್ಲ ಕೂಡ ಬನ್ನಿ. ಮತ್ತೆ ಈಗ ಎಲ್ಲರೂ ಕೂಡ ಮಾತಾಡ್ಬೇಕಾಗಿ ವಿನಂತಿ. ಚೇತನ್ ಸರ್ ಬನ್ನಿ ಬನ್ನಿ ಸರ್. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ ಸ್ಟೋರಿದು ಎಸ್ ಕ್ವಶನ್ ಮಾರ್ಕ್. ಎಸ್ ಅನ್ನೋದು ಎಲ್ಲ ಕ್ವಶನ್ ಮಾರ್ಕ್ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಂಟೆಂಟು, ಅದ್ರ ಸಸ್ಪೆನ್ಸು, ಸೈಲೆನ್ಸು, ಏನಿದೆ ಬೇರೆ ಏನಿದೆ ಅದೆಲ್ಲ ಕೂಡ ಆ ಒಂದು ಇದರಲ್ಲಿ ಬರುತ್ತೆ. ಮತ್ತೆ ಎಲ್ಲ ಇಲ್ಲಿರುವಂತಹ ಎಲ್ಲ ಆರ್ಟಿಸ್ಟ್ಗಳು ಕೂಡ ಇನ್ನೂ ತುಂಬಾ ಆರ್ಟಿಸ್ಟ್ ಜನ ಇದ್ದಾರೆ, ಬಂದಿಲ್ಲ ಕಾರಣದಿಂದ. ಬಟ್ ಅವ್ರದ್ದೇನು ಇಶ್ಯೂ ಏನೂ ಇಲ್ಲ, ಏನೋ ತೊಂದರೆ ಏನಿಲ್ಲ. ಬಟ್ ಅವ್ರದ್ದು ಏನ ಶೂಟಿಂಗ್ ಶೆಡ್ಯೂಲ್ಗಳಿಂದ ನಮ್ಮದಕ್ಕೆ ಬರಕ್ಕಾಗಿಲ್ಲ. ಬಟ್ ನಮ್ಮ ಅವ್ರಿಗೆ ಅವರ ಒಂದು ಇದು ವೃತ್ತಿಗೆ ನಾವು ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ. ಫ್ರೀ ಇದ್ರೆ ಖಂಡಿತ ಬನ್ನಿ ಸರ್ ಅಂತ ಹೇಳಿದ್ರು. ಇವರು ಬಿಸಿ ಇದಾರೆ, ಇವ್ರು ಏನು ಫ್ರೀ ಕೂತಿದ್ದಾರೆ ಮೇಲೆ ಅದಕ್ಕೆ ಬಂದಿದ್ದಾರೆ ಅನ್ಕೋಬೇಡಿ. ಇವರು ಬಿಸಿ ಇದ್ದಾರೆ, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಕೊಟ್ಟು ಅಂದ್ರೆ ಮತ್ತೆ ನೆಕ್ಸ್ಟ್ ಶೂಟಿಂಗ್ ಹೋಗ್ತಾ ಇದ್ದಾರೆ. ಜೊತೆ ಒಂದೇ ಲೈನಲ್ಲಿ ಮೂವಿ ಹೇಳಬೇಕು ಅಂತ ಹೇಳಿದ್ರೆ ಸರ್, ಶಾರ್ಟ್ ಲೈಫ್ ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಅಂತ ಮತ್ತೊಮ್ಮೆ ಕನ್ಫ್ಯೂಸ್ ಆಗುತ್ತೆ ಬೇಡ, ಮತ್ತೊಮ್ಮೆ ಹೇಳ್ತೀನಿ. ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ, ಹಂಗಾಗಿ ಅದೆಲ್ಲ ಯಾವ ಟೈಮಲ್ಲಿ ಏನೇನಬೇಕು ಅದೇ ಆಗಬೇಕು. ಬೇಗ ಏನಾರ ಮಾಡಕ್ ಹೋಯ್ತಾರೆ ಒಂದೇ ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಎಲ್ಲ ಅನುಭವಿಸ್ಬಿಡ್ತೀನಿ, ಎಲ್ಲ ಎಂಜಾಯ್ ಮಾಡ್ಬಿಡ್ತೀನಿ ಅಂತಂದ್ರೆ ಲೈಫ್ ಕೊನೆಗೆ ಏನಾಗುತ್ತೆ ಒಂದು ಮೆಸೇಜ್ ಕೂಡ ಇದೆ. ಜೊತೆಗೆ ಅದ ಊಟಕ್ಕೆ ಉಪ್ಪುಕಾಯಿ ತರ ಮತ್ತೆ ಕಂಟೆಂಟ್ ತರ ಏನಿದೆ ಅದಕ್ಕೆಲ್ಲ ಏನೇನ್ ಬೇಕು, ನಮ್ಮ ಪ್ರೇಕ್ಷಕರಿಗೆ ಏನ್ ಬೇಕು ಅದೆಲ್ಲ ಸ್ವಲ್ಪ ಗ್ಲಾಮರು ಅದೆಲ್ಲ ಕೂಡ ಇದೆ. ಅದು ಅತಿಯಾಗಿ ಮಾಡಕ್ ಹೋಗಿಲ್ಲ, ಅವಶ್ಯಕತೆ ಎಷ್ಟಿದೆ ಕಂಟೆಂಟ್ಗೆ ಮೂವಿಗೆ ಎಷ್ಟು ಬಿದ್ದ ಅಷ್ಟು ಇದೆ. ಮತ್ತೆ ಈ ಮೂವಿ ಬಗ್ಗೆ ಸರ್, ಅದೇ ಸರ್ ಸೈಲೆನ್ಸ್ ಮುಂದೆ ಇಟ್ಟಿದ್ವಿ. ಎಸ್ ಕ್ವಶನ್ ಮಾರ್ಕ್ ಏನ್ಕಂತಂದ್ರೆ ಕಂಟೆಂಟೇ ಆ ಎಸ್ ಮೇಲೆ ಇರುತ್ತೆ, ಅದು ಮ್ಯೂಟೆಡ್ ವರ್ಡ್ ಏನಿಲ್ಲ, ಮ್ಯೂಟ್ ವರ್ಡ್ ಏನಿಲ್ಲ ಅದು ಎಸ್ ಅನ್ನೋದು. ಈಗ ಮುಂದಕ್ಕೆ ಒಂದು ಕೆಲವೊಂದು ವರ್ಡ್ ಇದೆ, ಅದು ಮೂವಿ ನೀವು ಕಂಪ್ಲೀಟ್ ಮಾಡಿದ್ರೆ ಮೂವಿನ ನೀವು ಟೇಟರ್ ಬಂದ್ರೆ ಅದು ಎಸ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಆನ್ಸರ್ಗೆ ಅದೊಂದಕ್ಕೆ ಮಾತ್ರ ಕ್ವಶನ್ ಇಟ್ಟಿದ್ದೀವಿ, ಬೇರೆ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಆ ಎಸ್ಗೆ ದಯವಿಟ್ಟು ಎಲ್ಲರೂ ಕೂಡ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಥಿಯೇಟರ್ ಬಂದು ನೋಡಿ, ಆಮೇಲೆ ನೀವೇ ಎಸ್ ಅಂತ ಹೇಳ್ತೀರ ಈ ಮೂವಿ ಬಗ್ಗೆ. ಇಲ್ಲ ಸರ್ ಖಂಡಿತ ಆ ತರ ಇಲ್ಲ, ಎಲ್ಲೋ ಏನೋ ಕಾರಣಕ್ಕೋಸ್ಕರ ಹೋಗ್ತಾರೆ ಆಮೇಲೆ ಏನೋ ಬರುತ್ತೆ ಅಟ್ಯಾಕ್ ಆಗುತ್ತೆ, ಆ ತರ ಇಲ್ಲ ಸರ್. ಇದು ರಿಯಲ್ ರೀತಿ ನನ್ನ ಊರ್ ನೇಟಿವ್ ಪ್ಲೇಸ್ ಅಲ್ಲಿ ಆಕ್ಚುಲಿ ಹೇಳ್ಬಾರ್ದು ಅನ್ಕೊಂಡಿದ್ದೆ ಟ್ರೈಲ್ ಅವಾಗ ಹೇಳದ ಅನ್ಕೊಂಡೆ. ನನ್ನ ಊರಲ್ಲಿ ಕೆಲವೊಂದು ನಡೆದಿರುವಂತ ಸಿಚುವೇಶನ್, ರಿಯಲ್ ಸಿಚುವೇಶನ್. ನಾನು ಪ್ರಾಪರ್ ಆಗಿ ನನ್ನ ವೃತ್ತಿ, ನಾನು ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟು ಮತ್ತೆ ಪ್ರೊಡ್ಯೂಸರು, ಜೊತೆಗೆ ಫಿಲಮ್ ಚೇಂಬರ್ ಮೆಂಬರು ಕೂಡ ನಾನು. ನನ್ನ ನೇಟಿವ್ ಪ್ಲೇಸು ಮಂಡ್ಯ. ಮಂಡ್ಯ ಜೊತೆ ಕೆರಗೋಡಲ್ಲಿ, ಕೆರಗೋಡ್ ಪಕ್ಕ ಒಂದು ಇರೋ ಸಿದ್ದೇಗೌಡಿನ ದೊಡ್ಡ ಗ್ರಾಮ ಅಂತ ಬರುತ್ತೆ. ಅಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಅಕ್ಕಪಕ್ಕ ನೇಟಿವ್ ಪ್ಲೇಸಲ್ಲಿ ನಡೆದಂಥ ಕೆಲವೊಂದು ರಿಯಲ್ ಸ್ಟೋರಿನ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂಥ ಕಂಟೆಂಟ್ ಮೂವಿ. ಜೊತೆಗೆ ಆರರು ಇದೆ, ನೀವು ಹೇಳ್ದಂಗೆ ನಾವು ಹೋಗ್ಲೇಬೇಕು ಒಂದು ಕಡೆ ಹೋದಾಗ ಏನೋ ಒಂದು ಸಿಚುವೇಶನ್ ಆಗುತ್ತೆ. ಬಟ್ ಈ ಮೂವಿ ಬೇರೆ ಮೂವಿ ಥರ ಮಾಡಿಲ್ಲ, ಇದು ಬೇರೆ ಮೂವಿ ಥರ ಮಾಡಿಲ್ಲ. ಆರರ್ ಇದೆ, ಸಸ್ಪೆನ್ಸ್ ಇದೆ, ಕ್ರೈಮು ಸತ್ಮೇಲೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮೆಸೇಜು
ತಂದೆ ತಾಯಿಗೆ ಲೈಫನ್ನ ಯಾವ ಥರ ಸ್ಪೈಲ್ ಮಾಡಿಬಿಡ್ತಾರೆ, ಯಾವುದೋ ಒಂದು ಕಾಲ್ಪನಿಕ ಒಂದು ಇಂಟೆನ್ಷನ್ಗೋಸ್ಕರ, ಅದ್ರ ಬಗ್ಗೆ ಎಲ್ಲ ಕೂಡ ಇದೆ. ಬಟ್ ನಾರ್ಮಲ್ ರೀತಿ ಎಲ್ಲ ಡಿಫ್ರೆಂಟ್ ಸ್ಟೋರಿ ಸರ್, ಬಟ್ ಎಲ್ಲ ರೀತಿ ವಿತ್ ಕಾಮಿಡಿ ಇದೆ. ಬೇಜಾರಾಗಬಾರ್ದು, ನೀವು ಬಂದು ಒಂದು ಟೂ ಅವರ್ಸ್ ಮೂವಿ ನೋಡ್ತೀನಿ ಅಂತ ಹೇಳಿದ್ರೆ, ಒಂದು 100 rupees ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಖಂಡಿತ ನಾನು ನಮಗೆ ಈ ಒಂದು ಪ್ರೆಸ್ ಮುಖಾಂತರ ಶೂರ್ ಮಾಡ್ತೀನಿ, ನೀವು ಕೊಡುವಂಥ ಅಂಡಗೆ ಪೈಸಾ ವಸೂಲಿ ಅನ್ನೋ ರೀತಿ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಅಪ್ರಿಸಿಯೇಟ್ ಮಾಡಿ ಹೋಗ್ತೀರಾ ಖಂಡಿತ ಮೂವಿ ನೋಡಿ. ಜೊತೆಗೆ ನನ್ನ ಇಂಟೆನ್ಷನ್ ಅಂದರೆ ನನ್ನಕ್ಕಿಂತ ನನ್ನ ತಂಡದವರು ಯಾರಿದ್ದಾರೆ, ಕಲಾವಿದರುಗಳು ಯಾರಿದ್ದಾರೆ, ಟೆಕ್ನಿಷಿಯನ್ ಇದ್ದಾರೆ, ಅವ್ರನ್ನ ಜಾಸ್ತಿ ನೀವು ಹೈಲೈಟ್ ಮಾಡಿ, ತಂಬಲ್ಲೆಲ್ಲ ಅವ್ರನ್ನ ಹಾಕಿ, ಅವರು ನಮ್ಮ ಅಪ್ಕಮಿಂಗ್ ಕಲಾವಿದರು ಮತ್ತು ನಮ್ಮ ಒಂದು ಫಿಲಮ್ ಚೇರ್ಮನ್ ಎಲ್ಲ ಒಂದು ಬೇಸ್ ಎಲ್ಲ ಬಂದಿದ್ರು, ಪ್ರೊಡ್ಯೂಸರ್ಗಳು ಎಲ್ಲ ಬಂದಿದ್ರು, ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ರು. ಜಸ್ಟ್ ನಾನು ಫೋನ್ ಮಾಡಿದ್ದೆ ಸರ್, ಯಾರು ಹೋಗಿ ನೇರವಾಗಿ ಒಬ್ಬರನ್ನು ಕೂಡ ನಾನು ಇನ್ವೈಟ್ ಮಾಡಿಲ್ಲ, ಹೋಗಿ ನೇರವಾಗಿ ಇನ್ವೈಟ್ ಮಾಡಿಲ್ಲ, ಜಸ್ಟ್ ಫೋನ್ ಹೇಳಿದ ಫೋನ್ ಹೇಳಿದ ತಕ್ಷಣ ಇಷ್ಟೆಲ್ಲ ಬಂದಿದ್ದಾರೆ. ಇನ್ನೂ ತುಂಬ ಜನ ಬರ್ಬೇಕಿತ್ತು, ಈಗ ಕೂಡ ಒಂದು ಸುಮಾರು ಒಂದು 10 calls ಬಂತು, ಬರೋಕ್ಕಾಗ್ತಲ್ಲ ಪ್ರಿಯಾಸನು ಕೂಡ ಲೇಟ್ ಆಯಿತು ಸರ್ ಬರೋಕ್ಕಾಗ್ತಲ್ಲ ಅಂತ, ಸುನಾಮಿ ಕಿಟ್ಟಿ ಬರಬೇಕಿತ್ತು, ಮಜಾ ಭಾರತ ಮುತ್ತುರಾಜ್ ಅವರು ಕಾಮಿಡಿ ಕಲಾಡಿ ಅವರು ಆಲ್ಮೋಸ್ಟ್ ಸರ್ ತುಂಬ ಜನ ಬರಬೇಕಿತ್ತು, ಸೋಬರಾಜ್ ಸರ್ ಲೇಟ್ ಆಯಿತು ಅಂತ ಅವರು ಫೋನ್ ಮಾಡಿದ್ರು, ಇನ್ನು ತುಂಬ ಜನ ಬರಬೇಕಾಗಿತ್ತು. ಅರ್ಲಾಟಿ ಖಂಡಿತ ಶುರು ಮಾಡಿದ್ದಾರೆ, ಟೀಸರ್ ಟ್ರೈಲರ್ ಬರ್ತೀನಿ ಅಂತೇಳಿ. ನಾನು ಈ ಒಂದು ಮಾಧ್ಯಮ ಮುಖಾಂತರ ಏನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ನಿರ್ಮಾಪಕರ ಜೊತೆಗೆ ನಮ್ಮ ನಿರ್ದೇಶಕರು, ನಮ್ಮ ಕಲಾವಿದರು, ಟೆಕ್ನಿಷಿಯನ್ನು ಅವ್ರನ್ನ ಹೈಲೈಟ್ ಮಾಡಿ, ಅವ್ರದ್ದು ಜ್ಯೂಸ್ ಮತ್ತು ಅವರು ಒಂದು ಏನು ಮಾತಾಡ್ತಾರೆ ಮೂವಿ ಬಗ್ಗೆ ಅದನ್ನು ಹೈಲೈಟ್ ಮಾಡಿ, ಒಂದು ಅವ್ರಿಗೆ ಒಂದು ಬೇಸ್ ಪ್ಲಾಟ್ಫಾರ್ಮ್ ಮಾಡಿಕೊಡಿ ಅಂತೇಳ್ಬಿಟ್ಟು ನನ್ನ ಮೂವಿ ಮುಖಾಂತರ ನಿಮ್ಮ ಎಲ್ಲ ಮಾಧ್ಯಮಗಳಿಗೆ ಮತ್ತು ನಮ್ಮ ಯೂಟ್ಯೂಬ್ ಸ್ಟಾರ್ಸ್ಗಳಿಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ ಸರ್.